तत्वोपदेशकर्तारं नत्वा भक्तिपुरस्सरं। प्रातस्मरणीयरु अनंत कल्याण गुणगण समन्वितरद परम गुरु सिद्धारूढ़ महास्वामी पावन चरण पुटमट्टु गुरुदेवरिगे वंदिसि मुमुक्षुगळ महामातेयाद श्रीमन् निजगुण शिवयोगिगळ ಚರಣಾರವಿಂದಗಳಿಗೆ ಶರಣೆಂದು ಯಾಜ್ಞವಲ್ಕ್ಯ ಮಹರ್ಷಿಗಳು ತನ್ನ ಸತಿಗಳಾದ ಮೈತ್ರಾದೇವಿಯನ್ನು ಕುರಿತು ಸಪ್ತಾವರಣಗಳ ಜೊತೆಗೆ ಯಮನಿಯಮಾದಿಗಳನ್ನು ಸಾಧಿಸುವ ಬಗೆ ರೀತಿಯನ್ನು ನಮಗೆ ಹೇಳಿದರು. ತನು ಮನ ಚಿತ್ತು ಬುದ್ಧಿ ಅಹಂಕಾರ ಮಾಯ ಇವು ಏಳು ಆವರಣಗಳು ಜೀವನಿಗೆ ಅದಾವ. ಇವು ಆವರಣಗಳು ನಿವೃತ್ತಿಯಾಗಿ ಸಮಾಧಿ ಸ್ಥಿತಿಯನ್ನು ಜ್ಞಾನವನ್ನು ಹೊಂದಬೇಕು ಅಂದರೆ ಆಯಾಯ ಆವರಣಗಳ ಜೊತೆಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳನ್ನು ಇವ ಅನುಷ್ಠಾನ ಮಾಡಿದರೆ ಈ ಆವರಣದಿಂದ ಮುಕ್ತನಾಗಿ ಬ್ರಹ್ಮಜ್ಞಾನವನ್ನು ಮಾಡ್ಕೋತಾನೆ ಅಂತ ನಿರೂಪಣೆ ಮಾಡಿದರು. ಈಗ ಮುಂದೆ ತಮ್ಮ ಮುಖ್ಯವಾಗಿರತಕ್ಕಂಥ ಲಕ್ಷ್ಯವನ್ನು ಯಾವುದನ್ನು ತಿಳಿಸಬೇಕು ಅಂತಾರೆ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶಾಸ್ತ್ರಗಳಲ್ಲಿ ತತ್ವಜ್ಞಾನವನ್ನು ಮಾಡಿಕೊಳ್ಳುವುದಕ್ಕಾಗಿ ತತ್ವಜ್ಞೆ ಕಲ್ಪಿತ ಕ್ರಮ ಅಧ್ಯಾರೂಪ ಅಪವಾದಾಭ್ಯಂ ನಿಷ್ಪ್ರಪಂಚಂ ಬ್ರಹ್ಮ ಪ್ರಪಂಚತೆ. ಅವರ ಉದ್ದೇಶ ಏನದ ಅಂತ ಕೇಳಿದರೆ ನಿರ್ಗುಣವಾದ ನಿರುಪಾಧಿಕವಾದ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುವುದು ಅವರ ಮೂಲ ಉದ್ದೇಶ. ಅದು ನೇರವಾಗಿ ಅದನ್ನು ಶಬ್ದಕ್ಕೆ ಅತೀತವಾದ ಅಶಬ್ದಮ ಸ್ಪರ್ಶಮ ರೂಪಮ ವಿಯಮ ವಸ್ತುವನ್ನು ತಿಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಗೆ ಮಕ್ಕಳಿಗೆ ನೋಟಬುಕ್ಕದ ಮೇಲೆ ಬರೋಕ್ಕಿಂತ ಮುಂಚೆ ಪಾಟಿ ಮೇಲೆ ಬರೆಯೋಕೆ ಕಲಿಸ್ತಾರೆ, ಹಾಗೆ ಇಲ್ಲಿ ಜಗದಾದಿಗಳನ್ನು ಸ್ವೀಕಾರ ಮಾಡಿ ಆವರಣಗಳನ್ನು ಸ್ವೀಕಾರ ಮಾಡಿ ಅವುಗಳ ಲೋಪ ಮಾಡಿ ನಿರಾವರಣ ಮಪ್ಪುವ ನಿಸ್ಸಮಾಧಿಯೇ ಪರಬ್ರಹ್ಮ ಅಂತ ತಿಳಿಸಿಕೊಡ್ತಕ್ಕಂಥವ್ರಲ್ಲ. ಈಗ ನಿಮ್ಗೆ ಏನು ಹೇಳಿದ್ರು ನಮ್ಗೆ ಅಂತ ಕೇಳಿದರೆ ಇವು ಆವರಣ ಹೇಳಿದರು. ಈ ಆವರಣ ಜೊತೆಗೆ ಸಾಧನೆ ಯಮನಿಯಮಾದಿ ಮಾಡಿದರೆ ಪರಮಾತ್ಮನ ಪ್ರಾಪ್ತಿ ಆಗ್ತಂತ ಹೇಳಿದರು. ಕೊನೆಗೆ ಹೇಳ್ತಾರೆ ಇವೆಲ್ಲ ಇಲ್ಲ ನಿನಗೆ ವಾಸ್ತವಿಕವಾಗಿ ಆವರಣನೇ ಇಲ್ಲ, ಆವರಣ ಮಾಡಲಿಕ್ಕೆ ಬರುವುದನ್ನೇ ಇಲ್ಲ. ಕತ್ತಲಿ ಹೇಗೆ ಸೂರ್ಯನನ್ನು ಎಂದೂ ಮುಚ್ಚಲಿಕ್ಕೆ ಸಾಧ್ಯವಿಲ್ಲವೋ ಅದರಂತೆ ಬ್ರಹ್ಮಕ್ಕೆ ಆವರಣ ಮಾಡಲಿಕ್ಕೆ ಬರಂಗಿಲ್ಲದು. ನಿರಾವರಣ ಅದ, ನಿರುಪಾಧಿ ಅದ. ಅದಕ್ಕೆ ಇವೆಲ್ಲ ನಿನಗೇನು ಹೇಳಿದೇವಲ್ಲ ಇವು ಸುಮ್ಮ ಅದಾವ, ನಿನಗೆ ತಿಳಿಯ ಸಲುವಾಗಿ ಹೇಳಿದ್ದೀವಿ ಅಂತ ಈಗ ಅದನ್ನು ನಮಗೆ ಉಪದೇಶ ಮಾಡ್ತಾರೆ. ತನು ಮುಖ್ಯವೆನಿಸುವ ಆವರಣ ರಹಿತನಾದ ತನಗೆ ಪರಗಣ ಕೃತ್ಯ ಉಂಟೆ. ಏನಂತಾರೆ ತನಗೆ ಪರಗಣ ಕೃತ್ಯ ಉಂಟೆ. ಪರಗಣ ಒಳಗಣ ಎರಡು ಕೃತ್ಯ ಅವನಿಗಿಲ್ಲ. ಯಾಕೆ ಇವೆರಡು ಶಬ್ದ ಇಟ್ಟರು ಅಂತ ಕೇಳಿದ್ರೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಹೊರಗದವ, ಧಾರಣ ಧ್ಯಾನ ಸಮಾಧಿ ಒಳಗದವು. ಶರೀರ ಸಂಬಂಧಪಟ್ಟದ್ದು ಅವು ನಾಲ್ಕು, ಮನಸ್ಸಿಗೆ ಸಂಬಂಧಪಟ್ಟದ್ದು ಇವು ನಾಲ್ಕು. ಅದಕ್ಕೆ ಹೊರಗಣ ಒಳಗಣ ಅಂತ. ಯಾವ ಆತ್ಮನಿಗೆ ನಿರಾವರಣ ರೂಪನಾದ ಆತ್ಮನಿಗೆ ಏನು ಪರಗಣ ಕೃತ್ಯ ಉಂಟೆ, ಹೊರಗಿನ ಕೃತ್ಯ ಏನೂ ಇಲ್ಲ, ಯಮ ಇವ ಯಾವೂ ಇಲ್ಲ ವಾಸ್ತವಿಕವಾಗಿ ವಿಚಾರ ಮಾಡಿದರೆ. ಯಾಕಂದರೆ ತನು ಮುಖ್ಯವೆನಿಸುವ ಆವರಣ ರಹಿತನಾದ ತನಗೆ,
ಹೆಂಗದನ ತನು ಮನ ಬುದ್ಧಿ ಚಿತ್ತ ಅಹಂಕಾರ ಮಾಯ ಇಲ್ಲಿದ್ದು ಸಪ್ತ ಆವರಣ ಅವನಂತಕ ಸಾಧ್ಯನೇ ಇಲ್ಲ. ಅವ ನಿರಾವರಣ ಅದನ ಆವರಣ ಮಾಡ್ಬೇಕಂದ್ರೆ ಅವಕ್ಕೆ ದೊಡ್ಡ ಇರಬೇಕಲ್ರಿ. ಅವಿದ್ಯೆ ಎಲ್ಲದಿದು ಒಂದು ಪಾದಗದ ಮಾಡಲ್ಲ, ಚತುರ್ಪಾದ ಮಾಡಿ ಆನಂದ ಪಾದ ತುರಿಯ ಪಾದ ಮಾಡಿ ಒಂದು ಪಾದದೊಳಗೆ ಏನಪ್ಪ ಅಂದ್ರೆ ಇದು ಅವಿದ್ಯೆ ಅದ. ಇದು ಒಂದು ಭಾಗದಾಗಿದ್ದು ಅವಿದ್ಯೆ ಆ ದೊಡ್ಡ ಬ್ರಹ್ಮನ ಹೆಂಗೆ ಮುಚ್ಚಕ್ಕೆ ಸಾಧ್ಯ ಅದ ಇಲ್ಲ. ಘನಚನ್ನ ದೃಷ್ಟಿ ಘನಚನ್ನ ಮರ್ಕ ಹ್ಯಾಗೆ ಮಾಡ ಸೂರ್ಯನ ಮುಚ್ಚಕ್ಕೆ ಸಾಧ್ಯ ಇಲ್ಲ. ನೋಡುವನ ಕಣ್ಣು ಮುಚ್ತದ, ಸೂರ್ಯನಿಗೆ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಎಷ್ಟೋ ಯೋಜನೆ ದೊಡ್ಡವದ ನಾವು. ಹಾಗೆ ಬ್ರಹ್ಮಕ್ಕೆ ಈ ತನು ಮೊದಲಾದವುಗಳು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವಕ್ಕೆ ವಿಚಾರ ಮಾಡಿ ನೋಡಿದ್ದಾರೆ. ವಿಚಾರ ರಹಿತನಿಗೆ ಮುಚ್ಚದ ಅಂತ ಅನ್ನಿಸ್ತದೆ, ಸೂರ್ಯ ಮುಚ್ಚನ ಅಂತ ಅನ್ನಿಸ್ತದೆ. ಹಾಗೆ ಆವರಣರಹಿತನಾದ ತನೆ ಇದು ನಿರಾವರಣ ಸ್ವರೂಪನಾದ ತನಗೆ ಇವು ಆವರಣ ಇಲ್ಲೇ ಇಲ್ಲ ಮತ್ತು ನಿವೃತ್ತಿ ಮಾಡೋ ಕೆಲಸ ಇರ್ತದೆ. ಪರ ಒಳಗಣ ಕೃತ್ಯ ಉಂಟೆ ಇಲ್ಲ. ಹೆಂಗೆ ಇವು ಸಂಬಂಧಿಸ್ತಂದ್ರಲ್ಲ ಶ್ರೀ ಗುರು ಚಂದ್ರ ಅದಕ್ಕೆ ಸುದೈ ಉಂಟೆ ಇಲ್ಲ. ಹಾಗೆ ಇಲ್ಲಿ ಏನು ಉಂಟೆ ಇಲ್ಲ, ಏನಿಲ್ಲ, ಆತ್ಮನಿಗೆ ಆವರಣವೇ ಇಲ್ಲ, ಅವಳ ನಿವೃತ್ತಿ ಮಾಡತಕ್ಕಂಥ ಕೆಲಸನೂ ಇಲ್ಲ. ಎಲ್ಲಿ ಸಿದ್ಧತೆ ಅಲ್ಲಿ ಪ್ರತಿಷೇಧ, ಎಲ್ಲಿ ಸಿದ್ಧನೇ ಇಲ್ಲ ಅಲ್ಲಿ ಪ್ರತಿಷೇಧ ಮಾಡೋದು ಪ್ರಶ್ನೆಯೇ ಇರೋಂಗಿಲ್ಲ. ಆವರಣನೇ ಇಲ್ಲ, ನಿಷೇಧ ಮಾಡೋದು ಕೆಲಸ ಇಲ್ಲದ. ಅದಕ್ಕೆ ಇವು ವಾಸ್ತವಿಕವಾಗಿಲ್ಲ, ಅವು ಹೌದು ಹೌದ್ರದಾಗೇನೆ ಅದ, ನಮ್ಮಲ್ಲಿ ಏನು ಬರೋಂಗಿಲ್ಲ ಅಂತ ಇದನ್ನು ಹೇಳ್ತಾರೆ. ಏನು ಜೀವನಿಗೆ ಕರ್ತಾದಿ ಎಂಟು ಹೆಸರು ಬಂದು ಅವನಿಗೆ ಸಾಕ್ಷಿ ಅಂತ ಬಂತು, ಪ್ರತ್ಯೇಕಾತ್ಮ ಅಂತು, ಅಂತರ್ಯಾಮಿ ಅಂತ ಬಂತು, ಇವೆಲ್ಲ ಹೆಸರು ಬಂದವಲ್ಲ ಯಾಕೆ ಆಯಾ ಕೆಲಸ ಮಾಡುವುದರಿಂದ. ಇವು ಯಾವೂ ಆ ಕೆಲಸನೂ ಇಲ್ಲ, ಜೀವ ಅನ್ನತಕ್ಕಂಥದ್ದು ಇಲ್ಲ, ಸಾಕ್ಷಿ ಅನ್ನತಕ್ಕಂಥದ್ದು ಇಲ್ಲ, ಅಂತರ್ಯಾಮಿ ಅನ್ನೋದಿಲ್ಲ, ಇವು ಪ್ರತ್ಯೇಕಾತ್ಮ ಅನ್ನೋದಿಲ್ಲ, ಇವೆಲ್ಲ ಉಪಾಧಿಯಿಂದೇ ಬಂದವು. ಇವು ಏನು ನಿರುಪಾಧಿಕನಾದ ಆತ್ಮನಲ್ಲಿ ಇವೇನೂ ಇಲ್ಲ. ಅದೇ ಹೇಳ್ತಾರೆ ನಿನಗೆ ಅಂದರೆ ಯಾವ ಅರಿಯತಕ್ಕಂಥ ಸಾಧಕನಿಗೆ, ನಿನಗೆ ಕರ್ತಾದಿ ಜೀವನಿಕಾಯ ಭೇದವು ಏನ್ರಿ, ತನು ಆವರಣದಲ್ಲಿ ಕೂಡಿಕೊಂಡ ಕರ್ತ ಆಗಿದ್ದ, ಆವರಣನೇ ಇಲ್ಲ ಅಂದಮೇಲೆ ಕರ್ತಾದಿಯಲ್ಲಿ ಬರ್ತದೆ. ಕರ್ತ ಆದಿ ಕರ್ತ ಜೀವ ಪ್ರತ್ಯೇಕಾತ್ಮ ಅಂತರ್ಯಾಮಿ ಸಾಕ್ಷಿ ಇವೆಲ್ಲ ಹೆಸರು ಬಂದಿದ್ದು ಅಲ್ಲಿ ಹೇಳ್ಯಾರಿಂದ. ಇವು ನಿಕಾಯವು, ನಿಕಾಯ ಅಂದರೆ ಸಮೂಹ, ಕರ್ತೃ ಜೀವವೆಂಬ ಅನಂತ ಹೆಸರುಗಳು, ನಿಕಾಯ ಅಂದರೆ ಹೆಸರುಗಳು. ಅವು ಭೇದವು, ಭೇದ ಏನದಲ್ಲ ಭೇದವು, ಭೇದವಾವನುವಿಂದೆ ಪೇಳಿದೆ. ನಿನಗೆ ಈ ಎಲ್ಲ ಭೇದ ಒಂದು ಅನುವಿನಿಂದ ರೀತಿಯಿಂದ ನಿನಗೆ ಹೇಳಿನಿ. ಇಲ್ಲಿ ಹಿಂದಿನ ಸೂತ್ರದಲ್ಲಿ ಜೀವನು ತನ್ನ ಮೊದಲಾದ ಆವರಣವನ್ನು ಕಳೆದುಕೊಳ್ಳುವಾಗ ಅವರ ಜೊತೆ ಕೂಡಿಕೊಂಡು ಏನೇನು ವ್ಯವಹಾರ ಮಾಡ್ತಾನೆ ಆವಾಗ ಅವನಿಗೆ ಕರ್ತ ಜೀವ ಪ್ರತ್ಯೇಕಾತ್ಮ ಸಾಕ್ಷಿ ಅಂತರ್ಯಾಮಿ ಇಷ್ಟೆಲ್ಲ ಏನಪ್ಪ ಅಂತ ಕೇಳಿ ಹೆಸರು ಬರ್ತಾವೆ ಅನ್ನೋದು ನಿನಗೆ ಹೇಳಿದೆವು, ಪೇಳ್ದೆವು ಹೇಳಿ ಈಗಳ ಅನಿತನು ಇನಿತ್ತಿಲ್ಲದಂತೆ ಲಯಿಸುವ ತೆರನನು ನೀರೇ ಮನದ ಒಲವಿಂದ ಒರವೆನು ನೀನು ಆಲಿಸು. ಹೇಳಿದಿಲ್ಲ ಅಧ್ಯಾರೋಪ ಮಾಡಿದೆಯೋ ನಿನಗೆ, ಈಗ ಅಪವಾದ ಮಾಡ್ತೇವೆ. ಎಲ್ಲೆಲ್ಲಿ ಹೆಸರು ಬಂದು ಯಾವ ಯಾವ ಆವರಣದಲ್ಲಿ ಕೂಡಿಕೊಂಡು ಕೆಲಸ ಮಾಡುವಾಗ ಏನೇನು ಹೆಸರು ಬಂದು ಅಲ್ಲ ಅದು ನಿನಗೆ ಅಧ್ಯಾರೋಪ ಮಾಡಿ ಹೇಳಿದೆ. ಇನ್ನು ಮುಂದೆ ಏನಪ್ಪ ಅಂದರೆ ಅದನ್ನು ಲಯ ಮಾಡ್ತೇವೆ. ಯಾಕೆ ಅಪವಾದ ಮಾಡುವುದದ, ಅಧ್ಯಾರೋಪ ಮಾಡಿದೆಯಂದ್ರೆ ಅಪವಾದ ಮಾಡಬೇಕ. ಅದಕ್ಕೆ ಈ ಕರ್ತಾದಿ ಹೆಸರುಗಳು, ಈ ಆವರಣಗಳು ಇವು ಹೇಗೆ ನಿವೃತ್ತಿ ಮಾಡಬೇಕು ಅನ್ನೋದನ್ನು ನಿನಗೆ ಈಗ ಹೇಳ್ತೇವೆ. ಹೇಳುದು ಈಗಳ ಅನಿತನು ಅವೆಲ್ಲವುಗಳನ್ನು ಕರ್ತಾದಿ ಎಲ್ಲವುಗಳನ್ನು ಇನಿತಿಲ್ಲದಂತೆ
ಏನು ನಿನ್ನ ಸ್ವರೂಪದಲ್ಲಿ ಕಿಂಚಿನ ಮಾತ್ರವಾದರೂ ಕೂಡ ಇಲ್ಲ. ಇವೇನದಾವಲ್ಲ ಇವು ತೋರ್ಯಾವ ಬ್ರಹ್ಮದಲ್ಲಿ ತೋರೆ, ಹೆಂಗೆ ಸ್ವಪ್ನದಲ್ಲಿ ತೋರ್ತಾವ ಅದರಂತೆ ಇವೆಲ್ಲ ಏನು ತೋರ್ಯಾವ, ಇವು ಭ್ರಮದಿಂದ ತೋರ್ಯಾವ, ತಪ್ಪು ತಿಳುವಳಿಕೆಯಿಂದ ತೋರ್ಯಾವ. ವಿಚಾರ ಮಾಡಿದರೆ ಇನಿತಿಲ್ಲದಂತೆ ಕಿಂಚಿತ್ ಮಾತ್ರ ಇವು ಇಲ್ಲದಂಗೆ ಇವುಗಳ ಲಯ ಅಂದರೆ ನಿವೃತ್ತಿ. ಈ ನಿವೃತ್ತಿ ಲಯಿಸುವ ತೆರನನು ಇವು ಒಂದರಲ್ಲಿ ಒಂದು ಹೇಗೆ ಅಡಗಿಸ್ತೇವೆ ಆ ರೀತಿಯನ್ನು ತೆರವನು ನೀರೇ ಎಲೆ ಸ್ತ್ರೀಯಳೆ ಮನದೊಲೆದು ಒರೆವೆನು. ಮನಸ್ಸಿನಿಂದ ಪ್ರೀತಿಯಿಂದ ನಾನು ನಿನಗೆ ಹೇಳ್ತೀನಿ, ಏನೇನು ನಾ ಹೇಳೀನಿ ಅವೆಲ್ಲ ಒಂದರೊಳಗೆ ಒಂದು ಲಯ ಮಾಡೋಕ್ಕೆ ಹೇಳ್ತೀನಿ ನಿನಗೆ. ತನು ಮನದಾಗ ಮನ ಎಂಪ ಚಿತ್ತದಾಗ ಚಿತ್ತ, ಬುದ್ಧಿಯೊಳಗೆ ಬುದ್ಧಿ, ಅಹಂಕಾರದಾಗ ಕಡೆಗೆ ಮಾಯಾದಾಗ ಮುಗೀತು. ಮಾಯ ಬರಬರ ಮುಗಿದು ಹೀಗೆ ಲಯ ಮಾಡ ಲಯ ಪ್ರವೃತ್ತಿ ಲಯ. ಅದಕ್ಕೆ ಯುಗಪತ್ ಸೃಷ್ಟಿ ಅದರ ಕ್ರಮ ಸೃಷ್ಟಿ ಎರಡದ. ಯುಗಪತ್ ಅಂದರೂ ಒಮ್ಮೆ ಕರ ಆಕಳ ಎರಡು ಕೂಡ ತೋರೋದು, ಕ್ರಮ ಅಂದ್ರೆ ಮೊದಲು ಆಕಳ ಆಮೇಲೆ ಕರ ತೋರೋದು. ಹಾಗೆ ಈಗ ಹೆಂಗೆಂಗೆ ಕ್ರಮವಾಗಿ ಲಯ ಮಾಡಬೇಕು ಅನ್ನೋದು ನಿನಗೆ ಹೇಳ್ತೇನೆ. ಮೊದಲು ಮಾಯ, ಮಾಯದಿಂದ ಅಹಂಕಾರ, ಅಹಂಕಾರದಿಂದ ಮನಬುದ್ಧಿ, ಮನಬುದ್ಧಿ ಅಂತ ಕ್ರಮ ಹಿಂಗೆ ಬಂದಿತ್ತು. ಈಗ ಅದನ್ನೇ ವಾಪಸ್ ಏನಪ್ಪ ಅಂತ ಕೇಳಿದರೆ ಯಾವ ಯಾವ ದಾರಿಯಿಂದ ಮನೆಗೆ ಬಂದಿರ್ತೇವೆ ಹೋಗಿರ್ತೇವೆ ಅದೇ ದಾರಿಯಿಂದ ವಾಪಸ್ ಬರ್ತೇವೆ ಮನೆಗೆ. ಯಾವ ಸಿಡಿಯಿಂದ ಮೆಟ್ಟಲಿಂದ ಮೇಲೆ ಏರ್ತೇವೆ ಅದೇ ಸಿಡಿಯಿಂದ ಕೆಳಗೆ ಬರ್ತೇವೆ. ಹಾಗೆ ಇದು ಲಯ ಏನಪ್ಪ ಅಂತ ಕೇಳಿ ನಿವೃತ್ತಿಯನ್ನು ನಾನು ನಿನಗೆ ಪ್ರೀತಿಯಿಂದ ಮನದೊಲವಿಂದ ಪ್ರೀತಿಯಿಂದ ಅರ್ಥಾತ್ ನಿನಗೆ ಅರ್ಥ ಆಗುವಂತೆ ನಿನಗೆ ತಿಳಿಯುವಂತೆ ನಾ ಹೇಳ್ತೀನಿ ಕೇಳು ಅಂತಾರ. ಈ ಮೊಟ್ಟ ಮೊದಲನೇ ಆವರಣ ತನು ಅದು ಖರೆ ಬಡ್ಡಿ ಅಲ್ಲೇ ಖರೆ ಅದು ನಮ್ಗೆ ಗೊತ್ತಿಲ್ಲ, ನಾವು ಇಲ್ಲಿಂದ ಚಾಲು ಮಾಡ್ತೇವಂತ ಮಾಯದಿಂದನೇ ಕಳೆದು ಹೊಂಟದ ಖರೆ ಹೋಗುವುದು ಹಿಂಗೆ ಹೋಗು. ನಮಗೆ ಪ್ರತ್ಯಕ್ಷವಾಗಿ ತೋರುವುದು ಈ ಶರೀರ. ಈ ಶರೀರದ ಆವರಣ ಲಯ ಹೆಂಗೆ ಮಾಡಬೇಕು ಅಂದ್ರೆ ಶರೀರ ಏನದ ಅಂತ ತಿಳ್ಕೊಬೇಕು. ಈಗ ಅರಿವಿ ಲಯ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು, ಇದು ಹೆಂಗೆ ಬಂದ ಅಂತ ತಿಳ್ಕೊಬೇಕು. ಪಟವ ಹರಿದು ತಂತುವ ನೋಡದ ಲೇಖೆ ಪಟವೇ ತಂತುವೆಂದೊಡೆ ಸಾಲದೆ ಘಟ. ಇದು ಹೇಳಿರೋರು ಘಟವ ನೋಡದು ಬಯಲು ನೋಡದ ಲೇಖೆ ಬಯರೊಳಗಿರ್ಪದೆ ಘಟವೆಂದೊಡೆ ಸಾಲದೆ. ಮೃತ್ಯು ಕಿತ್ತೇವ ಸತ್ಯಂ ಶಾಸ್ತ್ರ ಹೇಳ್ತು. ಹಾಗೆ ಇದು ಪಟದ ಉಪಾದಾನ ಕಾರಣ ನೋಡೋಕೆ ಹೋದ್ರೆ ಪಟ ಹೋಗ್ತದೆ ಉಪಾದಾನ ಕಾರಣ ಕಾಣ್ತದೆ. ಅದಕ್ಕಂದ್ರೆ ಅವರು ಈ ತನು ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ ನಿಮಗೆ. ತನು ಅಂದರೆ ಸ್ವಲ್ಪ ಮಧ್ಯದಲ್ಲಿ ತೋರುವುದು ಹೇಳ್ತಾರೆ. ಅದಕ್ಕಂದ್ರೆ ಅವರು ತನುವಿದು ತಾನಲ್ಲವು ಎಂದರೆ ತಾನಲ್ಲವು ಶರೀರ ನಾನು ಅಲ್ಲ. ಶರೀರ ನಾನು ಅನ್ನ ಅಲ್ಲದಕ್ಕೆ ಚಂದ್ರದ ಭಾಳ ಚಂದ ಹೇಳ್ಯಾರ ಅಂದ್ರೆ ಯಾಕೆ ಇದಕ್ಕೆ ನಾ ದೃಷ್ಟ ಇದ್ದೀನಿ. ಘಟದೃಷ್ಟ ಘಟಕ್ಕೆ ಭಿನ್ನವಾಗಿರುವಂತೆ ಈ ದೇಹದ ಆಕಾರ ವಿಕಾರ ನಾಮ ರೂಪ ನಾ ಅರಿತೀನಿ. ಅರಿಯುವವನು ಅರಿಸಿಕೊಳ್ಳುವ ಪದಾರ್ಥಕ್ಕಿಂತಲೂ ಭಿನ್ನನಾಗಿರುತ್ತಾನೆ. ಇವು ಸಿದ್ಧಾಂತದ ಸಿದ್ಧಾಂತ ಅಂದರೆ ಏನು ರೀ, ಯಾರೂ ಏನು ಮಾಡೋಕ್ಕೆ ಬರಲಾರ್ದು. ಅರಿಯುವವನು ಅರಿಸಿಕೊಳ್ಳುವುದಕ್ಕಿಂತ ಭಿನ್ನವಾಗಿರುತ್ತಾನೆ ಸಿದ್ಧಾಂತ. ಅಂದ ಮೇಲೆ ಈ ತನುವು ನಾನಲ್ಲವು ಯಾಕಲ್ಲ, ಈ ಶರೀರ ನನ್ನಿಂದ ಅರಿಸಿಕೊಳ್ತದೆ ಕೃಷತ್ವದಿಂದ ಪುಷ್ಟಿಯಿಂದ ತುಷ್ಟಿಯಿಂದ ಬಣ್ಣದಿಂದ ಜನ್ಮದಿಂದ ಮರಣದಿಂದ ಅರಿಸಿಕೊಳ್ತದೆ. ಅದಕ್ಕೆ ನಾನಲ್ಲ, ಮತ್ತ್ಯಾಕೆ ನಾನಲ್ಲ, ಇದು ನಂದೂ ಅಲ್ಲ. ಏನಪ್ಪ ಇದು ನಂದೂ ಅಲ್ಲ, ಯಾಕೆ ಇದು ಪಂಚಭೂತಗಳ ಕಾರ್ಯ. ಇದೇನದ ಪಂಚಭೂತಗಳಿಂದ ಉತ್ಪನ್ನ ಆಗ್ಯದ, ಅನ್ನಾದಿಗಳಿಂದ ಉತ್ಪನ್ನ ಆಗ್ಯದ. ಅದಕ್ಕೆ ಈ ಶರೀರ ಇದರದ್ದು ಉಪಾದಾನ ಕಾರಣ ಬೇರೆ ಅದಾವ. ಆತ್ಮ ಅಲ್ಲ ಅರಿವಲ್ಲ, ಉಪಾದಾನ ಕಾರಣ ಏನದ ಪಂಚಭೂತಗಳದಾವ. ಅದಕ್ಕೆ ಇದು ನಂದೂ ಅಲ್ಲ, ಇದನ್ನು ಅರಿಯುವುದರಿಂದ ಇದು ನಾನು ಅಲ್ಲ.
ಹಿಂದೆ ಪಕ್ಕ ನಿಮ್ಗೆ ಗೊತ್ತಾಯ್ತು, ತನುವಿದು ತಾನಲ್ಲವು, ಅದರೊಳಗೆ ಒಮ್ಮೆಯೂ ತನಗುಂಟೆ, ಒಮ್ಮೆಯೂ ಅದರೊಳಗೆ, ಅದರೊಳಗೆ ತನುವಿನೊಳಗೆ, ತನಗೆ ಅಂದರೆ ನನಗೆ ಏನು ಯಮನಿಯಮಗಳು ಉಂಟೆ ಇಲ್ಲ. ಹೌದಲ್ರಿ, ಭಾಳ ಅಂತಿರ್ತಾರೆ ನೋಡಿ, ಕರೀಲಾರ್ದು ಯಾಕೆ ಕಾರ್ಬಾರ್ ಮಾಡ್ತೀವ ಅಂತಿರ್ತಾರೆ ನಮ್ಮ ಕಡೆ. ಕರೆದಕ್ಕೆ ಕರೀಲಾರ್ದ ಕಾರ್ಬಾರ್ ಮಾಡುದ, ನಿನ್ನ ಸಂಬಂಧ ಇಲ್ಲದು ನೀ ಯಾಕೆ ಕಾರ್ಬಾರ್ ಮಾಡ್ತೀಯಪ್ಪ ಅದರಾಗ, ನಿನಗೆ ಸಂಬಂಧ ಇಲ್ಲದು, ನಿಮ್ಮವರು ಅಲ್ಲ ನಿಂದೂ ಅಲ್ಲದು. ನಂದಿಡ್ ತೋರಿ ಅಕ್ಕಿ ಕಾಳಂತ ಆದ್ರೆ ಹುಚ್ಚಂತಾರೆ. ಅದಕ್ಕೆ ಅಂತಾರೆ ಅವರು, ಇದು ತಾನು ತನ್ನದೂ ಅಲ್ಲ, ಇದು ತಾನೂ ಅಲ್ಲ. ಅಂದಮೇಲೆ ಒಮ್ಮೆಯೂ ಅದರೊಳಗೆ ಒಮ್ಮೆಯೂ ಏನಪ್ಪ ತನಗುಂಟೆ, ಏನು ಕರ್ತವ್ಯ ತನಗುಂಟೆ, ಏನು ಕರ್ತವ್ಯ ಯಮ ನಿಯಮಗಳು. ಹೌದಲ್ರಿ, ಯಮ ನಿಯಮ ಅದು ಯಾವನಿಗೆ ಶರೀರ ತನು ಆವರಣದ ಅವ ಮಾಡಲಿ, ಶರೀರ ನಾನು ನಂದು ಅಂತ ತಿಳ್ಕೊಳ್ಳೋ ಮಾಡಲಿ, ಯಾವನ ಶರೀರ ನಾನು ಅಲ್ಲ ನಂದು ಅಲ್ಲ ಅಂತಾರ, ಆ ವಸ್ತುವಿನೊಳಗೆ ಅಧಿಕಾರಿ ಅವ್ರು ಮಾಡ್ತಾರೆ. ನಂದು ಹೊಲ ಅಲ್ಲಲ್ಲಿ ಬಿತ್ತಕ್ಕೆ ಹೋದ್ರೆ ಎರಡು ಹೊಡಿತಾರಲ್ರಿ, ಆ ಹೊಲ ನನಗೆ ಸಂಬಂಧ ಇಲ್ಲ, ನಾನು ಹೆಂಗೂ ಏನಪ್ಪ ವರ್ಷಕ್ಕೂ ಮಾಡಿಲ್ಲ, ನನ್ನ ಸ್ವಂತನೂ ಅಲ್ಲ. ಅಲ್ಲಿ ಏನೇ ಮಾಡೋಕ್ಕೆ ಹೋದ್ರೆ ಅವ್ರು ಹೆಂಗೆ ಕೇಳ್ತಾರೆ, ಬೈತಾರೆ, ಹುಚ್ಚಂತಾರೆ. ಹಂಗೆ ಈ ಶರೀರ ನಾನು ಅಲ್ಲ ನಂದು ಅಲ್ಲ, ಅದರನ್ನೇ ಹೋಗಿ ಯಮ ನಿಯಮ ಮಾಡ್ತೀನಿ ಅಂದ್ರೆ ನಿನಗೇನು ಸಂಬಂಧ ಅದ ಅಂತ ಇಟ್ಟಂದೆ ಅಂದ್ರೆ ಲಯ ಆಯಿತು ಶರೀರ, ತನು ಅವರನ್ನು ಹೋಯ್ತೆ, ತನು ನಂದು ಅಲ್ಲ ನಾನು ಅಲ್ಲ. ಅಂದಮೇಲೆ ಅಲ್ಲೇನು ನಿಯಮ ಹೇಳ್ಯಾರಲ್ಲ ಏನ್ರಿ, ಯಮ ನಿಯಮಗಳು ಏನು ಹೇಳ್ಯಾರ ಹೋಯ್ತವು, ಏನು ಸಂಬಂಧ ಲಯ ಆಯ್ತು ಅದಕ್ಕೆ. ಅದಕ್ಕೆ ಅಂತಾರೆ ಯಮ ನಿಯಮಗಳು ತನಗೆ ಉಂಟೆ ಎನುತೆ ಭಾವಿಸಿದೊಡೆ. ನೋಡ್ರಿ ಹಿಂಗೆ ನೀ ತಿಳ್ಕೊಂಡಿ ಅಂದ್ರೆ, ಭಾವಿಸು ಅಂದ್ರೆ ಹಿಂಗೆ ನೀ ತಿಳ್ಕೊಂಡಿ ಅಂದ್ರೆ, ನಿನಗೆ ಜ್ಞಾನ ಆಯಿತು ಅಂದ್ರೆ ಎನಿಸು ಕರ್ತೃತ್ವವು ಎಲ್ಲೆನಿಸುಗು. ಕರ್ತ ಹಾಗೆ ನೋಡ್ರಿ, ಕರ್ತ ಲಯ ಆಯ್ತಲ್ಲ ಮೊದಲಿಂದ, ಕರ್ತ ಆಯ್ತು ಅವನಿಗೆ ಏನಂತ, ತನುವಿನ ಆವರಣದೊಳಗೆ ಕೂಡಿಕೊಂಡು ಕರ್ತ ಅನ್ಸ್ಕೊಂಡಿದ್ದ. ಈಗ ತನು ತಾನೂ ಅಲ್ಲ, ತನು ತನ್ನದೂ ಅಲ್ಲ, ಅದಕ್ಕೆ ನನಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಕರ್ತ ಯಾರಿಗೆ ಹೇಳ್ತಾನೆ, ಕರ್ತ ಯಾರಿಗೆ ಹೇಳ್ತಾನೆ, ಹೋಯ್ತು ಅದು ಇತ್ತು ಅಂತ ಕರ್ತ ಆಗಿದೆ, ಹೆಣ್ತಿ ಇಲ್ಲಂತ ಗಂಡಾಗಿದ್ದೆ, ಹೆಣ್ ಸದ್ಬಳಕ್ಕೆ ಯಾರಿಗೆ ಗಂಡಾಕನು ಪ್ರಶ್ನೆ ಹೋಯ್ತು. ಅದಕ್ಕೆ ಹೆಂಗೆ ಅದಕ್ಕೆ ಅಂತಿರ್ತಾರೆ ನಾವು ಪ್ರವಚನ ಹೇಳ್ತಿರ್ತೇವೆ, ಹೆಣ್ತಿ ಅಂದ ಸಾಯ್ತಾಳೆ ಗಂಡಗೆ ತಗೊಂಡೇ ಸಾಯ್ತಾಳೆ ಅದಕ್ಕೆ ಏನ್ರಿ, ಹೆಣ್ತಿ ಅಂದ ಸಾಯ್ತಾಳೆ ಗಂಡಗೆ ತಗೊಂಡೇ ಸಾಯ್ತಾಳೆ ಅದಕ್ಕೆ. ಮತ್ತು ಈ ಗಂಡ ಯಾರಿಗೆ ಆಗ್ತಾನವ, ಮನುಷ್ಯ ಇರ್ತಾನೆ, ಗಂಡನು ಶಬ್ದ ಹೋಯ್ತು, ಹೆಣ್ತಿ ಅನ್ನೋದು ಸತ್ಲು ಅಂದ್ರೆ ಗಂಡನ ತೊಗೊಂಡೇ ಸಾಯ್ತಾಳೆ, ಹೆಸರು ತೊಗೊಂಡೇ ಸಾಯ್ತಾಳೆ ಅದಕ್ಕೆ, ಇವ ಯಾರಿಗೆ ಗಂಡ ಹಂಗಿಲ್ಲ. ಹಾಗೆ ಇಲ್ಲಿ ಇವೆಲ್ಲ ತನುವಿನೊಳಗೆ ಅವ ಅಭಿಮಾನ ಮಾಡಿದ್ದ ಕಾಲಕ್ಕೆ ಅವನಿಗೆ ಯಮ ನಿಯಮಗಳು ಇದ್ದು, ಯಮ ನಿಯಮ ಮಾಡ್ತಕ್ಕಂಥ ಕರ್ತೃತ್ವ ಕರ್ತ ಅಂತ ಅವನಿಗೆ ಬಂದಿದ್ದು ಶರೀರದಲ್ಲಿ, ಕರ್ಮೇಂದ್ರಿಗಳು ಕೂಡಿಕೊಂಡು ಕರ್ತ ಆಗಿದ್ದ. ಈ ಶರೀರ ನಾನಲ್ಲ, ಅಂದಮೇಲೆ ಇದು ಪಂಚಭೂತದ್ದದ, ಇದೇನಪ್ಪ ಅಂತ ಕೇಳಿದ್ರೆ ಉತ್ಪನ್ನ ಆದದ್ದ ಅದ, ಇದು ನಾಶ ಹೊಂತದ, ನಾನು ಪಂಚಭೂತಗಳಿಂದ ಆದವಲ್ಲ, ನಾ ಹುಟ್ಟವನು ಅಲ್ಲ ಸಾಯವನು ಅಲ್ಲ ಅಂದಮೇಲೆ ಕರ್ತ ಹೆಂಗಾಗ್ತಾರೆ, ಕರ್ತೃತ್ವ ಲಯ ಆಯಿತು, ಶರೀರ ಆವರಣ ಹೋಯಿತು, ಕರ್ತೃತ್ವ ಲಯ ಆಯಿತು, ಶರೀರ ನಾನೂ ಅಲ್ಲ ಇದು ನಂದೂ ಅಲ್ಲ, ಇದನ್ನು ಇದರಿಟ್ಟು ಅರಿಯುವ ಸಾಕ್ಷಿ ಚೇತನ್ನ ಇದ್ದೀನಿ ಅಂದರೆ ಏನಾಯ್ತು ರೀ, ಯಮ ನಿಯಮಗಳ ಕರ್ತವ್ಯ ಹೋಯಿತು, ಯಾಕೆ ಅವ ಕರ್ತಾನೇ ಇಲ್ಲ, ಇದು ಕರ್ತ ಲಯ ಆಯಿತು ಹೋಯ್ತು. ಇನ್ನು ಮನಸ್ಸಿನ ಲಯ ಎರಡನೇ ಆವರಣ ಮನಸ್ಸದ, ಮನವೇ ತಾನಲ್ಲವು, ಆ ಮನದೊಡ ಆಸನವು ಅನಿಲ ನಿರೋಧನ ದ್ವಯಮೆವು ತನಗಿಲ್ಲವೆಂದು ತಿಳಿಯೇ ಜೀವಲಯವೆಂದು ವನಿತೆ ಮೈತ್ರಿ ನೀನರಿವುದು. ಪ್ರಾಣಾಯಾಮ ಆಸನ ಮಾಡುವಾಗ ಜೀವ ಅನಿಸ್ಕೊಂಡಿದ್ದ, ಶರೀರದೊಳಗೆ ಕೂಡಿದಾಗ ಕರ್ತ ಅನಿಸ್ಕೊಂಡಿದ್ದ, ಈಗ ಹೆಸರೇ ಬಂತು ಜೀವ, ಈ ಜೀವೊಂದು ಲಯ ಆಗ್ತದೆ, ಲಯ ಆಗ್ತದೆ
ಯಾಕೆ ಲಯ ಆಗ್ತದೆ ಅಂತ ಕೇಳಿದರೆ, ಹಾಗೆ ಮನುಷ್ಯನಿಗೆ ಕ್ರಿಯೆಗಳನ್ನು ಮಾಡುವುದರಿಂದ ಅವನಿಗೆ ಒಂದು ಹೆಸರು ಬರ್ತದೆ, ಪಾಠಕ ಪಾಚಕನ್ನ ರಿಕ್ಷಾ ಹೊಡಿತ, ಏ ರಿಕ್ಷಾವಾಲ, ಏ ಗಾಡಿವಾಲ, ಆ ಗಾಡಿವಾಲ ರಿಕ್ಷಾ ಹೊಡಿತಾನೆ ರಿಕ್ಷಾವಾಲ ಅಂತ ಹೆಸರು ಬಂದದ ಅವನಿಗೆ. ರಿಕ್ಷಾ ಬಿಟ್ಟಂದ್ರೆ ಹೋಯ್ತು ಅವನಿಗೆ ಹೆಸರು. ಹಾಗೆ ಇವನಿಗೆ ಯಾವಾಗ ಏನಪ್ಪ ಆಸನ ಪ್ರಾಣಾಯಾಮಾದಿ ಕರ್ತವ್ಯ ಇರುವುದರಿಂದ ಇವನಿಗೆ ಜೀವ ಅಂತ ಕರೆದರು. ಆ ಕ್ರಿಯೆ ಹೋಯಿತು ಅಂದ್ರೆ ಜೀವ ಕಡೆ ಉಳಿತಾನೆ, ರಿಕ್ಷಾನೇ ಬಿಟ್ಟಂದ್ರೆ ರಿಕ್ಷಾ ಅಲ್ಲ ಅಲ್ಲ ಅವನು ಒಳಗನೆ ಇಲ್ಲ. ಅದಕ್ಕಂತಾರೆ ಅವರು ಇವೆಲ್ಲ ಲಯ ಆಗುತ್ತವ. ಕರ್ತೃಲಯ ಆಯಿತು, ಈಗೇನಾಯಿತು ಜೀವಲಯ ಆಗುತ್ತದೆ. ಯಾವಾಗ ಆಸನ ಪ್ರಾಣಾಯಾಮ ಕ್ರಿಯೆ ಬಿಟ್ಟಾಗ ಅವನಿಗೇನಿಲ್ಲ, ಆಸನ ಇಲ್ಲ ಪ್ರಾಣಾಯಾಮ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಯಾಕೆ ಮನವು ತಾನಲ್ಲವು ಏನ್ರಿ, ಇದು ಮನಸ್ಸು ತಾನ ಅಲ್ಲ. ಎನ್ ಮನಸಾನ ಮನುತೆ ಏನಾಗುರು ಮನೋಮತ, ಮಾತು ಮನಗಳಿಂದ ತತ್ವ ಮೀರಿದ. ಈ ಮನಸ್ಸು ನಾನಲ್ಲ, ಯಾಕೆ ಇದೇನಪ್ಪ ಅಂದರೆ ಪಂಚಭೂತಗಳ ಸತ್ವಗುಣಗಳಿಂದ ಉತ್ಪನ್ನ ಆದ ವಸ್ತುಗಳಿವೆ, ನಮಗಲ್ಲ ಉತ್ಪಾದನ ಕಾರಣ ನಾನು ಸಂಬಂಧ ಇಲ್ಲ. ಆದ್ದರಿಂದ ಏನಂತಾರಪ್ಪ ಅಂತ ಕೇಳಿದ್ರೆ, ಈ ಅಂತಃಕರಣ ಏನು ಮನಸ್ಸು ಅದ, ಈ ಮನಸ್ಸು ನಾನು ಅಲ್ಲ. ನಾನು ಅಲ್ಲದಕ್ಕೆ ತಡಿ ಹಿಡಿಯ ಕೆಲಸ ನಂದೇನದ, ಅದಕ್ಕೆ ಅನ್ನದ ನಿರೋಧನ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದು ನನ್ನ ಕೆಲಸನೇ ಇಲ್ಲ, ನನ್ನ ಸಂಬಂಧನೇ ಇಲ್ಲ ಅಂತಾರ. ಆಸನ ಹಾಕುವುದು ಯಾಕೆ ನನಗದು, ಆಸನ ಅಂದ್ರೇನು ನಿರ್ದಿಷ್ಟವಾಗಿ ಇರೋದಕ್ಕೆ ಆಸನ ಅಂತ ಕೊಂಡ್ರು. ಅದು ಆಸನ ಅಂದ್ರೇನು, ಯಥಸುಖಮಾಸನಂ ಹೆಂಗಿರಪ್ಪ ಅಂತಂದ್ರೆ ದೇಶಸ್ಥಿತಿ ಅಂತಾರೆ. ಅದಕ್ಕೆ ದೇಶಸ್ಥಿತಿ, ಒಂದೇ ದೇಶದಾಗ ಕುಂಡ್ರೋದಕ್ಕೆ ಆಸನ ಅಂತಾರೆ. ನಿನಗೆ ಹೆಂಗರ್ಥ ಹಂಗೆ ಆರಾಮ ಕುಂಡ್ರೋದಕ್ಕೆ ಆಸನ, ಒಂದೇ ದೇಶದಲ್ಲಿ ನನಗೆ ಜರುತ್ತಿಲ್ಲದು ಮನಸ್ಸಿಗೆ ನಿಲ್ಲಿಸೋದು ನನಗೇನು ಜರುತ್ತದೆ, ಏನು ಆಸನ ಹಾಕೋ ಜರುತ್ತಿಲ್ಲ ನನಗೆ ಮನಸ್ಸಿನ ಸರವಾಗಿ ಆಸನ ಹಾಕಿ ಜರುತ್ತಿಲ್ಲ. ಅಷ್ಟೇ ಅಲ್ಲ, ನಾನು ಮನಸ್ಸಿಗೆ ನನ್ನ ಸಂಬಂಧನೂ ಇಲ್ಲ. ಸಂಕಲ್ಪ ವಿಕಲ್ಪ ಮಾಡೋ ನಾನು ಅಲ್ಲೇ ಅಲ್ಲ. ನನ್ನಲ್ಲಿ ಸಂಕಲ್ಪ ವಿಕಲ್ಪ ಎರಡೂ ಇಲ್ಲ. ನಾನು ವಿಕಲ್ಪ ಸಂಕಲ್ಪ ರಹಿತನಾಗಿರ್ತಕ್ಕಂಥ ಚೇತನನ ಇದ್ದೀನಿ ಅಂತ ಅವನು ತಿಳ್ಕೊಂಡ ಅಂದರೆ ಆ ಥರ ಮನವು ತಾನಲ್ಲವು. ಆ ಮನದೊಡನೆ ಆಸನ ಅನಿಲ ನಿರೋಧನ ದ್ವಯಮೇವು ತನಗಿಲ್ಲವು. ಅವೆರಡು ನನಗಿಲ್ಲ. ಯಾಕಿಲ್ಲ, ನಾ ಮನಸ್ಸೇ ಅಲ್ಲ. ಈ ಮನಸ್ಸನ್ನು ನಿಲ್ಲುವ ಸಲುವಾಗಿಯೇ ನೀವು ಪ್ರಾಣಾಯಾಮ ಹೇಳ್ತೀರಿ, ಅದಕ್ಕೆ ಒಂಥರ ಕೂಡ್ಸಕ್ಕೆ ಹೇಳ್ತೀರಿ. ಇವು ನಾನು ಮನಸ್ಸೇ ಅಲ್ಲ ಅಂದಮೇಲೆ ನಾ ಯಾಕೆ ಅದ್ರ ಬಗ್ಗೆ ಪ್ರಯತ್ನ ಮಾಡೋಕ್ಕೋಗ್ಲಿ, ಯಾಕೆ ಪ್ರಯತ್ನ ಮಾಡೋಕ್ಕೋಗ್ಲಿ. ಅದು ತನಗಿಲ್ಲದ ವಸ್ತು ಎಲ್ಲಿದ್ದರೇನು ಎಷ್ಟಿದ್ದಾರೆ, ನನ್ನ ಸಂಬಂಧ ಇಲ್ಲದ ವಸ್ತು ಎಷ್ಟಿದ್ರು ಹೆಂಗಿದೆ ನಾನು ತೋಣೆ ಮಾಡ್ತದೆ. ಈ ಮನಸ್ಸು ನಾನಲ್ಲ, ಮನಸ್ಸನ್ನು ಎದುರಿಟ್ಟು ಅರಿಯುವ ಸಾಕ್ಷಿ ಚೇತನನಾಗಿದ್ದೀನಿ ಅಂದಮೇಲೆ ಯಾವಾಗ ತಿಳ್ಕೊತಾನೆ ಅವಾಗ ಏನಾಯಿತು, ಮನಸ್ಸು ಲಯ ಆಯಿತು, ಆವರಣ ಹೋಯ್ತದೆ, ನಾನು ಅಲ್ಲಂದ್ಬೇಕು ಸಂಬಂಧ ಏನದು ಅದಕ್ಕೆ. ಅದಕ್ಕಂತಾರೆ ಅವರು, ಈ ಅನಿಲ ನಿರೋಧನ ದ್ವಯಮಿವು, ಆಸನವೇ ಆಗಲಿ ಪ್ರಾಣಾಯಾಮವೇ ಆಗಲಿ ಇವೆರಡೂ ತನಗಿಲ್ಲವೆಂದು ತಿಳಿಯೇ, ನನಗೆ ಇವು ಸಂಬಂಧ ಇಲ್ಲ ಅಂತ ಅಂದ್ರೆ ಮನಸ್ಸಿನ ಲಯ ಆಯಿತು. ಮನಸ್ಸಿನ ಕ್ರಿಯೆ ಮಾಡಿದ್ರೆ ಅದ ನನ್ನಬೇಕು, ಇಲ್ಲ ಅಂದರೆ ಹೋಯ್ತನಬೇಕು, ಹೋಯ್ತನಬೇಕು. ಆದರೆ ಕ್ರಿಯೆನೇ ಮಾಡೋಂಗಿಲ್ಲ ನಾನು, ಯಾವುದು ಚಿಂತನೆ ಆಗಲಿ ಆಸನೆ ಆಗ ಆಸನವೇ ಆಗಲಿ ಪ್ರಾಣಾಯಾಮವೇ ಆಗಲಿ ಇದು ನನ್ನ ಕರ್ತವ್ಯ ಅಲ್ಲ. ಯಾಕೆ ಅಲ್ಲ ಅಂತ ಕೇಳಿದರೆ, ನಾನು ಮನಸ್ಸು ಅಲ್ಲ. ಯಾವ ಮನಸ್ಸು ಅಂತಾನೆ, ಅವನ ಇರೋದಕ್ಕೆ ಆಸನ ಹಾಕಲಿ ಪ್ರಾಣಾಯಾಮ ಮಾಡಲಿ. ನಾನು ಮನಸ್ಸನೇ ಅಲ್ಲ, ನಾನು ಬದ್ಧನೇ ಅಲ್ಲ, ನಾನು ಸದಾ ಮುಕ್ತನಾಗಿರುವುದರಿಂದ ಮನಸ್ಸಿಗೆ ವಿಲಕ್ಷಣವಾಗಿ ಅರಿಯತಕ್ಕಂಥ ಚೇತನ ಇದ್ದೀನಿ ಅಂತ ಯಾವಾಗ ತಿಳಿತಾನೆ ಆವಾಗ ಮನಸ್ಸು ಇದ್ದರೂ ಸತ್ತಂಗೆ, ಕೆಲಸಕ್ಕೆ ಬರಲಿ ಸತ್ತಂಗೆ ಅಲ್ರಿ. ಈಗ ಕೈ ರೊಕ್ಕ ಹೊಡಿತಂದ್ರೆ ಹೆಸರಿಗೆ ಕೈ ಅದದು, ಏನು ಕೈ ಅಂತ ಅದಕ್ಕಂತಾರೆ, ಹಿಡಿದ್ರೆ ಬಿಟ್ಟರೆ ಕೈ, ಹೆಸರಿಗೆ ಕೈ ಅದದು, ಕೆಲಸ ಇಲ್ಲ ಏನಿಲ್ಲ. ಹಾಗೆ ಹೆಸರಿಗೆ ಮನಸ್ಸದ ಅದ್ರ ನನಗೇನು ಉಪಯೋಗ ಇಲ್ಲ. ಯಾಕೆ
ಅದೇನಪ್ಪ ಅಂದ್ರೆ ನಿಷ್ಕ್ರಿಯ ಅದಂಗೆ ಅಲ್ಲ ಹೆಸರಿ ಕೈ ಅದು ನಿಷ್ಕ್ರಿಯನೇ ಲಕ್ಕು ಹೊಡಿತಂದ್ರೆ ಆಗ ಮನಸ್ಸು ಅನ್ನೋದು ಅದ ಅದರ ವ್ಯವಹಾರ ಇಲ್ಲ ಅದ್ರ ವ್ಯವಹಾರ ಏನಂತೀರಿ ಪ್ರಾಣಾಯಾಮ ಮಾಡೋದು ಆಮೇಲೆ ಆಸನ ಹಾಕೋದು ಈ ಕೆಲಸ ಬಂದಾಯಿತು ಬಂದಾದ ಕೂಡ ಏನು ಅರ್ಥ ಮಾಡ್ತಾರೆ ಅವರು ಅದು ತನಗೆ ಇಲ್ಲ ಅಂದ್ರೆ ಲಯ ಇದ್ದರೂ ಇಲ್ಲ ಹೆಂಗೆ ಭಾಳ ಜಗಳ ಆಯ್ತು ನಮ್ಮ ಪಾಲಿಗೆ ನೀವು ಸತ್ತೀರ ಅಂತಾರಲ್ಲ ಸತ್ತಾರೇನು ಹಾಂ ನಮ್ಮ ಕೆಲಸಕ್ಕೆ ಬರಲ್ಲ ಸತ್ತಾರ ಇದ್ರೇನು ತಗೊಂಡು ಮಾಡ್ತೀರಿ ನನಗೇನ್ರಿ ಭಾಳ ಮಂದಿ ಕೇಳ್ತಾರೆ ಏನು ಮಕ್ಕಳು ಅದಾವೆ ಇಲ್ಲರಿ ಇದ್ದವ್ರಿ ಸತ್ತಾವ ಅಂತ ಅರೆ ಸತ್ತಾರ ಮತ್ತೆ ಸತ್ತಾರ ನಮ್ಮ ಕೆಲಸಕ್ಕೆ ಬರೋಂಗಿಲ್ಲ ತೊಗೊಂಡು ಏನು ಮಾಡೋದು ನಮ್ಮ ಪಾಲಿಗೆ ಸತ್ತಾರ ಹಾಗೆ ಈ ಮನಸ್ಸು ಆಸನ ಪ್ರಾಣಾಯಾಮಾದಿ ಕ್ರಿಯೆಗಳನ್ನು ಬಿಡ್ತು ಅಂತ ಕೇಳಿದ್ರೆ ಇದ್ದು ಸತ್ತಂಗೆ ಅದೇನು ಈ ಪುಣ್ಯ ಮಾಡೋಂಗಿಲ್ಲ ಪಾಪ ಮಾಡೋಂಗಿಲ್ಲ ಸಂಕಲ್ಪ ಇಲ್ಲ ವಿಕಲ್ಪ ಇಲ್ಲ ಮತ್ತೇನದು ಹೆಸರಿ ಅದ ಅದು ಮನಸ್ಸು ಅನ್ನಕ್ಕೆ ಅದ ಹಾಗೇನಪ್ಪ ಅಂತ ಕೇಳಿದ್ರೆ ಇದು ಮನಸ್ಸು ಇನ್ನು ತಿಳ್ಕೊಂಡ್ರಿ ಮನಸ್ಸು ನಾನು ಅಲ್ಲ ಇದನ್ನು ಎದುರಿಟ್ಟು ಅರಿಯುವ ಸಾಕ್ಷಿ ನಾನು ಅಂತ ತಿಳ್ಕೊಂಡ್ರಿ ಅಂದ್ರೆ ಮನಸ್ಸಿಗೆ ಲಯ ಆದಂಗೆ ಮನಸ್ಸಿಗೆ ಲಯ ಆದಂಗೆ ಅಂತ ಬುದ್ಧಿ ತಾನಲ್ಲಾಗಿ ಸಿದ್ಧಿಸಲರಿಯುವುದೇ ಶುದ್ಧ ಪ್ರತ್ಯಾಹಾರವೆನ್ನಲಿಲ್ಲ ಉದ್ಧತನಾದ ಕ್ಷೇತ್ರಜ್ಞನ ಲಯವದು ಸಿದ್ಧಾಂತ ಅಂಬುಜಾನನೇ ನಂಬು ಇದು ಸಿದ್ಧ ಅಂಬುಜಾನನೇ ಅಂದರೆ ಕಮಲಮುಖಿಯೇ ಪ್ರಸನ್ನ ವದನದಿಂದ ಕೂಡಿಕೊಂಡವಳೆ ನಂಬು ಇದು ನೀನು ಶ್ರದ್ಧೆಯನ್ನು ಮಾಡು ಕೆಲವೊಂದು ವಸ್ತುಗಳು ನಾವು ಸಿದ್ಧ ಮಾಡಿ ತೋರಿಸ್ಲಿಕ್ಕೆ ಬರ್ತದೆ ಕ್ರಿಯೆಗಳಿಂದ ಇತ್ಯಾದಿಗಳಿಂದ ಮಾತಿನಿಂದ ಕೆಲವೊಂದು ವಸ್ತುಗಳು ಸಿದ್ಧ ಮಾಡಲಿಕ್ಕೆ ಬರುವುದಿಲ್ಲ ಅವು ನಾವು ನಂಬಬೇಕೆ ಅವು ಕಾಣಂಗಿಲ್ಲ ಅವು ಹೇಳೋಕ್ಕೂ ಬರೋಂಗಿಲ್ಲ ಅದು ಭಾವನಾತ್ಮಕವಾಗಿರ್ತಾವೆ ಅಂಥವು ಭಾವದಿಂದನೇ ಗ್ರಹಿಸಬೇಕೇ ವಿನ ಕ್ರಿಯೆಯಿಂದ ಗ್ರಹಿಸಲಿಕ್ಕೆ ಬರುವುದಿಲ್ಲ ಅದಕ್ಕೆ ಹೇಳ್ತಾರೆ ಅವರು ನಂಬು ಏನಪ್ಪ ಈ ಸಿದ್ಧಾಂತದಿದ್ದರು ಮಹಾತ್ಮರು ತಮ್ಮ ಅಲೌಕಿಕ ಶಕ್ತಿಯಿಂದ ಸಾಧನೆಯಿಂದ ಅದು ಸಿದ್ಧ ಮಾಡ್ಯಾರವರು ಅದಕ್ಕೆ ನೀ ಇದನ್ನು ಅಂಬುಜಾನನೇ ಸಿದ್ಧಾಂತವಿದು ನಂಬು ಏನು ಬುದ್ಧಿ ತಾನಲ್ಲಾಗಿ ಮಟ್ಟ ಮೊದಲನೇ ಬುದ್ಧಿ ನಾ ಅಲ್ಲ ಯಾಕೆ ಯೋ ಬುದ್ಧಿ ಪರತಸ್ತು ಸಹ ಹೌದಾ ಬುದ್ಧಿಗಿಂತಲೂ ಆತ್ಮ ಭಿನ್ನ ಅದ ನಿಶ್ಚಯ ಮಾಡುವುದು ಬುದ್ಧಿ ಅದ ಈ ನಿಶ್ಚಯ ಅನಿಶ್ಚಯ ಎರಡೂ ನಾ ಅರಿಯಿದ್ದೀನಿ ನಾನು ಬುದ್ಧಿ ಭಿನ್ನ ಇದ್ದೀನಿ ಅಂದಮೇಲೆ ಬುದ್ಧಿ ಕೆಲಸ ಏನು ಮಾಡ್ತದ ಅದು ನನಗೆ ಸಂಬಂಧ ಇಲ್ಲ ಅಂದ್ರೆ ಲಯ ಆದಂಗೆ ಲಯ ಬುದ್ಧಿ ಕೆಲಸ ಏನು ಹೇಳಿದ್ದರು ಅಂದರೆ ಪ್ರತ್ಯಾಹಾರ ಹೇಳಿದರು ಪ್ರತ್ಯಾಹಾರ ಅಂದರೆ ಹೇಳಿ ಪ್ರತಿಯಾಗಿ ಅನಾತ್ಮ ಚಿಂತನೆ ಬಿಟ್ಟು ಆತ್ಮಚಿಂತನೆ ಮಾಡು ಆ ಜಾಗ ಬಿಟ್ಟು ಸ್ವರ್ಗ ಜಾಗ ನೋಡು ಇವು ಪ್ರತಿಯಾರ ಒಂದು ಕೆಲಸ ಬೇಕೇ ಅದಕ್ಕೆ ಹೌದಲ್ಲ ಕೆಲಸ ಬೇಕೇ ಶರೀರದೊಳಗೆ ಅಗ್ನಿ ಅದರಿ ಅದಕ್ಕೆ ಆಹಾರ ಬೇಕೇ ಆಹಾರ ಬೇಕೇ ನೀವು ಏನು ಕೊಡ್ರಿ ಹೊರಗಿಂದ ಕೊಟ್ಟು ಕೊಡ್ರಿ ಹೊರಗೆ ನೀವು ಆಹಾರ ಕೊಡಲಿ ಅಂದರೆ ಒಳಗಿಂದೇ ತಿಂತದ ರಕ್ತನೇ ತಿಂತದ ಅದಕ್ಕೆ ಉಪಾಸಿದ್ರೆ ಸ್ವರ್ಗ ತರಕ್ಕೆ ಅದೇ ಕಾರಣ ಅದಕ್ಕೆ ಬೇಕು ಏನಾದ್ರು ಬೇಕು ಅದು ಅಗ್ನಿಗೆ ಬೇಕು ಇಲ್ಲದ್ರೆ ಇರಂಗನೇ ಇಲ್ಲದು ಅದಕ್ಕೆ ನಿನ್ನ ಒಳಗಿಂದ ಮಾಂಸ ರಕ್ತ ತಿನ್ನಕ್ಕೆ ಚಾಲು ಮಾಡ್ತದೆ ನೀವು ಉಂಡಿ ಆದರೆ ಅದು ಬಿಡ್ತದೆ ಇದು ತೊಗೊಳ್ತದೆ ಅದಕ್ಕೆ ಬುದ್ಧಿ ಬುದ್ಧಿ ಅಂದ್ರೆ ಏನು ಅದಕ್ಕೆ ಒಂದೇನು ಅರಿವು ಕೆಲಸ ಅದ್ರ ಕೆಲಸ ಅದು ತನ್ನ ಕೆಲಸ ಮಾಡ್ತದೆ ಪರಂತು ಇವು ಏನು ಅರಿತದೆ ಏನು ಅರಿಯಕ್ಕೆ ಬರ್ತದೆ ಯೋಗ್ಯ ಅಯೋಗ್ಯ ಅರಿತದೆ ಅದು ಏನು ಬಾಹ್ಯ ವಸ್ತುಗಳನ್ನು ಅನಾತ್ಮಗಳನ್ನು ಯೋಗ್ಯ ಅಯೋಗ್ಯದಂಬಾಗಿ ನಿಶ್ಚಯ ಮಾಡ್ತದೆ ಇದು ಯೋಗ್ಯದ ಇದು ಮಾಡಲೇಬೇಕು ಇದು ಅಯೋಗ್ಯದ ಮಾಡಬಾರದು ನಿಶ್ಚಯ ಮಾಡ್ತಾನೆ ಮನುಷ್ಯ ಪುಣ್ಯ ಪಾಪ ಅಂದರೆ ಸುಖ ದುಃಖ ಏನು ನಿಶ್ಚಯ ಮಾಡ್ತಾನ ಇದು ನಿಶ್ಚಯ ಮಾಡೋ ಕೆಲಸ ಬುದ್ಧಿ ಇದು ಅದಕ್ಕಂತಾರೆ ಅವರು ಬುದ್ಧಿ ತಾನ ಬುದ್ಧಿ ತಾನ ಅಲ್ಲಾಗಿ ಈ ಬುದ್ಧಿ ನಾನಲ್ಲ ನಾನು ಅಲ್ಲ ಅನ್ನೋದಕ್ಕೆ ವೇದಾಂತದಲ್ಲಿ ಒಂದೇ ಒಂದು ಕಾರಣದಲ್ಲಿ ಏನು ಅರಿತೀನಿ ಬಸ್ ಮುಗಿದೈತೀನಿ ಬುದ್ಧಿ ನಿಶ್ಚಯ ಮಾಡಿದ ಅರಿತೀನಿ ಮಾಡಲಾರ್ದು ಅರಿತೀನಿ ನನ್ನ ಬುದ್ಧಿ ಕೆಟ್ಟ ಹೋಗಿತ್ತು ರೀ ಅದಕ್ಕೆ ನಾ ಹಿಂಗೆ ಮಾಡಿದೆ ಅಂತ ಅರಿತೀನಿ ಅಲ್ಲ
ವೇದಾಂತದಲ್ಲಿ ಒಂದೇ ಒಂದದ, ನೀ ಅದು ಯಾಕೆ ಅಲ್ಲ ಅಂದ್ರೆ ಅರಿತಿ. ಸೀದಾ ಉತ್ತರ ಅದವರು, ಯಾಕೆ ನೀ ತಿಳಿತಿಯನ್ನು ತಿಳಿಯುವವನು ತಿಳಿಸಿಕೊಳ್ಳುವುದಕ್ಕಿಂತಲೂ ಭಿನ್ನನಾಗಿರುತ್ತಾನೆ. ಅವರು ಪ್ರಕ್ರಿಯಿಸಿದ ಒಂದೇ ಮಾತು. ಈ ಬುದ್ಧಿ ತಾನಲ್ಲವಾಗಿ, ಯಾಕೆ ಬುದ್ಧಿಯ ನಿಶ್ಚಯವು ಅನಿಶ್ಚಯವು. ಈ ಬುದ್ಧಿ ಒಳ್ಳೆಯ ಬುದ್ಧಿ ಕೆಟ್ಟ ಬುದ್ಧಿ ನೂರೆಂಟು ಬುದ್ಧಿ ಅದಾವು. ಇದರ ಕೇಳಿರಿ ಭಗವದ್ಗೀತಾ ಟೀಕಾದ ಹೊಳಗಿರುವ ಏಳೆಂಟು ಹತ್ತರದ ಬುದ್ಧಿ ಅದಾವು. ಈ ಬುದ್ಧಿ ಏನಪ್ಪ ಅಂತ ಕೇಳಿದ್ರೆ, ನಿತ್ಯನೋ ಅನಿತ್ಯನೋ ಒಳ್ಳೆಯದನೋ ಕೆಟ್ಟನೋ ಪುಣ್ಯನೋ ಪಾಪವನೋ ಒಟ್ಟು ಒಟ್ಟು ನಿಶ್ಚಯ ಮಾಡೋದು ಇದು ಕೆಲಸ. ಅದು ನಿಶ್ಚಯ ಮಾಡೋದು ಕೆಲಸ, ಸಂಶಯ ಮಾಡೋದು ಮನಸ್ಸಿನ ಕೆಲಸ. ಈ ಬುದ್ಧಿ ಏನಪ್ಪ ಅಂತ ಕೇಳಿದ್ರೆ, ಇದು ಹೀಗೆ ಮಾಡ್ತದ ತಿಳಿದದ ತಿಳಿದಿಲ್ಲ ಸಂಶಯ ಮಾಡಿದ ನನಗೆ ಗೊತ್ತಾಕದ ನಾನು ಅಂತೀನಿ. ಅದಕ್ಕೆ ನನ್ನ ಬುದ್ಧಿ ತಿಳಿಯಲಿಲ್ಲರಿ, ಅವಾಗ ನನ್ನ ಬುದ್ಧಿ ಹೊಳಿಲಿಲ್ಲರಿ. ನಾನೇ ನನಗೆ ಗೊತ್ತಾಯ್ತು ರೀ ಮೊದಲ ನಿಶ್ಚಯಾತ್ಮಕ ಇವೆಲ್ಲ ತಿಳಿತದ. ಅದಕ್ಕೆ ಅಂದಮೇಲೆ ತಿಳಿಸಿಕೊಳ್ಳುವುದರಿಂದ ಬುದ್ಧಿಯು ನಾನು ಅಲ್ಲ. ನಮ್ಮದು ಸಿದ್ಧಾಂತದಲ್ಲಿ ಯಾವುದು ಅರಿಸಿಕೊಳ್ಳುತ್ತದೆ ಅದಕ್ಕೆ ವಿಲಕ್ಷಣವಾಗಿ ಅರಿವು ಇರ್ತದೆ. ಅಂದಮೇಲೆ ಬುದ್ಧಿ ನಾನಲ್ಲ, ಬುದ್ಧಿ ತಾನಲ್ಲಾಗಿ. ಬುದ್ಧಿ ತಾನ ಅಲ್ ಅಂದಮೇಲೆ ಶುದ್ಧ ಪ್ರತ್ಯಹಾರವೆನಲಿಲ್ಲ. ಏನ್ರಿ ಸಿದ್ಧಿಸಲರಿಯುವುದೇ ಶುದ್ಧ ಪ್ರತ್ಯಹಾರ. ಏನ್ರಿ ಶುದ್ಧ ಪ್ರತ್ಯಹಾರ, ಅಶುದ್ಧ ಪ್ರತ್ಯಹಾರ ಹೆಂಗೆ ಶುದ್ಧ ಭಿನ್ನಿಲ್ಲ. ಅವ್ರಿಗೆ ಪ್ರಾಸಕ್ಕೆ ಬೇಕಾಗ್ಯದಲ್ಲಿ ಅದಕ್ಕೆ ಹಂಗೆ ಶಬ್ದ ಇರ್ತಾರೆ. ಶುದ್ಧ ಪ್ರತ್ಯಹಾರ ಒಳ್ಳೆಯ ಪ್ರತ್ಯಹಾರ ಅಂದರೆ ನಿಶ್ಚಯವಾದ ಪ್ರತ್ಯಹಾರ ಅಂದರೆ ಅದು ಬಿಟ್ಟು ಕಡೆ ಬರೋದು. ಅದು ಬಿಟ್ಟು ಯಾವ್ಯಾವುದು ಪರಮಾರ್ಥಕ್ಕೆ ವಿರುದ್ಧವಾಗುತ್ತದೆಯೋ ಅದನ್ನು ಬಿಟ್ಟು ಪರಮಾರ್ಥಕ್ಕೆ ಯೋಗ್ಯವಾದವನ್ನು ಅದು ಕೊಡುವುದು, ಇದು ಪ್ರತ್ಯಹಾರ. ಹೇಗೆ ಉಪವಾಸ ಇಡಂಗಿಲ್ಲ ಅವನಿಗೆ ರೋಗಿಗೆ, ಅದು ಕೊಡೋಂಗಿಲ್ಲ. ಅತಿ ಹುಳಿ ಅತಿ ಖಾರ ಕೊಡೋಂಗಿಲ್ಲ, ಅದಪ್ಪ ಕೊಡ್ತೆ ಮತ್ತೊಂದು ಕೊಡಬೇಕೆ ಆಹಾರ ಕಡೆಗೆ ಸಲ ಅಂದರೆ ಕೊಡಬೇಕೆ, ಇಲ್ಲೇ ಬದುಕಂಗೆ ಸಾಯ್ತೋತಾನ. ಹಂಗೆ ಇಲ್ಲಿ ಅಜ್ಞಾನ ಕಾಲದಲ್ಲಿ ಅಸಾಧಕನಾಗಿರುವಾಗ ಮುಮುಕ್ಷ ಇಲ್ಲದೆ ಇರುವಾಗ ಅದು ಅದಕ್ಕೆ ಬಹಳ ಆಹಾರ ಕೊಡ್ತಿದ್ದವು. ಅನಂತ ನಾಮ ಅನಂತ ರೂಪ ಅನಂತ ವಿಷಯ ಕೊಡ್ತಿದ್ದವು. ಯಾವ ಆತ್ಮಜ್ಞಾನಕ್ಕೆ ಪರಮಾರ್ಥಕ್ಕೆ ಜ್ಞಾನಕ್ಕೆ ವಿರುದ್ಧ ಆಗಿದ್ದು ಅಂತ ಆಹಾರ ಕೊಡ್ತಿದ್ದ. ಆರೋಗ್ಯಕ್ಕೆ ವಿರೋಧವಾದ ಆಹಾರ ಜಡ್ಡು ಬರ್ತದೆ ಅವನಿಗೆ, ಜನ್ಮ ಮರಣ ಸಂಸಾರ ಜಡ್ಡು ಬಂತೇ ಇವನಿಗೆ. ಈಗ ಇವ ಆ ರೋಗ ನಿವೃತ್ತಿ ಮಾಡ್ಕೋಬೇಕು ಅಂದರೆ ಜನ್ಮ ಮರಣ ಅದೇ ಸ್ವಲ್ಪ ಪಥ್ಯ ಮಾಡಬೇಕು, ಅದು ಬಿಡಬೇಕು. ಉಪವಾಸ ಇರ್ಬೇಕಂತ ಅಲ್ಲ, ಪಥ್ಯ ಮಾಡಬೇಕು. ಪಥ್ಯ ಮಾಡು ಅಂದರೆ ಉಪವಾಸ ಇರುವಂತ ಅಲ್ಲ, ಆರೋಗ್ಯಕ್ಕೆ ಯಾವ ಬೇಕು ಅವನು ಅವನು ಅಂತ ಅರ್ಥ. ಈಗ ಆರೋಗ್ಯಕ್ಕೆ ಯಾವ ಬೇಕು ಅವು ಮಾಡು ಅವು ಮಾಡುವಂಥವ್ರು ಯಾವವು ಪ್ರತಿ ಏಕಾಂತ ವಾಸ ಶುದ್ಧ ಸಾತ್ವಿಕ ಆಹಾರ ಭಗವಂತನ ಚಿಂತನೆ ಹಿಂಗೆ ಅದು ಸಂಸಾರ ಚಿಂತನೆ ಹಿಂಗೆ ಕೊಟ್ಟು ಬೇರೆ ಆಹಾರ ಕೊಡ್ತೇವೆ ಅವ್ರಿಗೆ. ಇದು ಪ್ರತ್ಯಾಹಾರ ಅದ. ಯಾವಾಗ ಬುದ್ಧಿ ನಿಶ್ಚಯ ಅನಿಶ್ಚಯ ಮಾಡಲಿಕ್ಕೆ ಯೋಗ್ಯ ಇಲ್ಲದ, ಅದು ಬುದ್ಧಿ ಆ ಕಡೆ ಹೋಗಿತ್ತಲ್ಲ ಅದು ಈ ಕಡೆ ಬರೋಕ್ಕೆ ಅವನಿಗೆ ಚಿಂತನೆ ದಾನ ಕೊಟ್ಟಿದ್ದು ಪ್ರತ್ಯಾಹಾರ. ಅದು ಇಲ್ಲ, ಬುದ್ಧಿನೇ ನಾನಲ್ಲ, ನನಗೆ ಆರೋಗ್ಯ ಕೆಟ್ಟೇ ಇಲ್ಲ, ನಾನು ಸದಾ ನಿರೋಗಿ ಇದ್ದೀನಿ, ನನಗೆ ಯಾಕೆ ಪ್ರತ್ಯಾಹಾರ ಹೇಳ್ತೀರಿ? ನನಗೆ ಪ್ರತಿಹಾರ ಜರುಗತನೇ ಇಲ್ಲ ಅಂತಾರೋ. ಹಂಗಂದ್ರೆ ಅಂದ್ರೆ ಬುದ್ಧಿ ಕೆಲಸ ಹೋಯ್ತು, ಲಯ ಆಯಿತು, ಬುದ್ಧಿ ಲಯ ಆಯಿತು ಅಂತಾರೋ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತು, ಬುದ್ಧಿಯಿಂದನೇ ಏನಪ್ಪ ಎಲ್ಲ ಅದ ಖರೆ. ಈ ದಿನ ಏನು ಬುದ್ಧಿಗೆ ಕೊಡ್ತಿದ್ರು ಸಾಧಕನಾದವನು ಇವು ಕೊಡಬೇಕು ಅಂತ ಪ್ರತ್ಯಾಹಾರ ಹೇಳಿದರು. ಸ್ನಾನದಲ್ಲಿ ಪ್ರತ್ಯಾಹಾರ, ಆಹಾರದಲ್ಲಿ ಪ್ರತ್ಯಾಹಾರ, ಚಿಂತನೆಯಲ್ಲಿ ಪ್ರತ್ಯಾಹಾರ, ವ್ಯವಹಾರದಲ್ಲಿ ಪ್ರತ್ಯಾಹಾರ ಇವೆಲ್ಲ ಹೇಳಿದರು. ಅವರು ಸಂಸಾರ ಕೆಲಸ ಮಾಡ್ತಾನೆ ಈಗ ಜಪ ತಪ ಮಾಡ್ತಾನೆ, ಅವ್ರ ಸಂಸಾರ ಚಿಂತೆ ಮಾಡ್ತಾ ಈಗ ಪರಮಾರ್ಥ ಚಿಂತೆ ಮಾಡ್ತಾನೆ, ಅವರು ಲೋಕಾಂತ ಇರ್ತದೆ ಈಗ ಏಕಾಂತ ಇರ್ತಾನೆ, ಇವೆಲ್ಲ ಪ್ರತ್ಯಾಹಾರ ಹೇಳಿದರು ಸಾಧಕನಿಗೆ. ಅದು ನನಗಿಲ್ಲ, ಯಾಕೆ ನಾನು ಬುದ್ಧಿನೇ ಅಲ್ಲ, ಬುದ್ಧಿ ಸಲುವಾಗೆಲ್ಲ ಪ್ರತ್ಯಾಹಾರ, ನಾನು ಬುದ್ಧಿನೇ ಅಲ್ಲ, ಅದನ್ನು ನಾನು ಬುದ್ಧಿನೇ ಅಲ್ಲ. ನಾ ಏನಿದ್ದೀನಿ ಆ ಬುದ್ಧಿಗೆ ಅತೀತನಾಗಿರ್ತಕ್ಕಂಥ ಸ್ವಚ್ಛದಾನಂದ ಘನಸ್ವರೂಪನಾಗಿದ್ದೀನಿ ಅಂತ ಹಿಂಗೆ ತಿಳ್ಕೊಂಡ ಅಂದ್ರೆ
ಮೈತ್ರ ಏನಾಗ್ತದೆ ಅವನಿಗೆ ಬುದ್ಧಿ ಲಯ ಆಗ್ತದೆ. ಬುದ್ಧಿ ಅವನಿಗೇನಪ್ಪ ಲಯ ಆಗ್ತದೆ, ಅವನಿಗೆ ಬುದ್ಧಿ ಬರಂಗಿಲ್ಲ. ಆವಾಗ ಅವನಿಗೆ ಕ್ಷೇತ್ರಜ್ಞ ಅಂತಕ್ಕಂಥ ಹೆಸರೂ ಹೋಗ್ಬಿಡ್ತು. ಯಾಕೆ ಆ ಪ್ರತ್ಯಾಹಾರ ಮಾಡ್ತಿದ್ದ ಅಂತ ಅವನೊಂದು ಹೆಸರು ಕೊಟ್ಟಿದ್ದು. ಕ್ಷೇತ್ರಗಳಲ್ಲಿ ಎಲ್ಲಿ ಇರಬೇಕು ಏನು ಮಾಡಬೇಕು ಅಂತ ಹೇಳಿತ್ತು ಅವನಿಗೆ. ಅದು ಕ್ಷೇತ್ರ ಹೆಸರು ಹೋಗ್ತದೆ, ಬುದ್ಧಿಗೆ ಲಯ ಆಗ್ತದೆ. ಅಂದಮೇಲೆ ಬುದ್ಧಿನೂ ಹೋಯಿತು. ಆವಾಗ ಬುದ್ಧಿ ಹಿಡ್ಕೊಂಡು ಮಾಡಂತ ಹೇಳಿದ್ರು ಈಗ ಹೇಳ್ತಾರೆ ಹೋಯ್ತು ಪ್ರತ್ಯಾಹಾರ. ಬುದ್ಧಿ ಆವರಣ ಇತ್ತು ಅಂದರೆ ಏನಪ್ಪ ಅಂದ್ರೆ ಪ್ರತ್ಯಾಹಾರ ಮಾಡಬೇಕು. ಬುದ್ಧಿ ಆವರಣ ಇತ್ತು ಅಂತಂದ್ರೆ ಅವನು ಕ್ಷೇತ್ರಜ್ಞ ಅಂತ ಹೆಸರು ಬಂದಿತ್ತು. ಬುದ್ಧಿ ಅನ್ನೋದೇ ಹೋಯಿತು ಅಂತ ಕೇಳಿದರೆ ಆವರಣನೇ ಹೋಯಿತು ಅಂದರೆ ಅವನಿಗೆ ಕ್ಷೇತ್ರ ಹೆಸರು ಹೋಯಿತು, ಅವನಿಗೆ ಪ್ರತ್ಯಾಹಾರ ಮಾಡೋ ಜರುತ್ತೂ ಅವನಿಗೆ ಇಲ್ಲ. ಅಂದರೆ ತತ್ವಜ್ಞಾನ ಅಲ್ಲದವರಲ್ಲಿ ಇವೆಲ್ಲ ನಡೀತಾವ. ಯಾವನಿಗೆ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿದೆ ಅವು ತಾನೇ ಎಲ್ಲ ಬಿಟ್ಟು ಹೋಗ್ತಾವ ಮಿತ್ರ ಅಂತ ಹೇಳಕತ್ತಾರವ. ಭಾರೂಪನ ಸಾಕ್ಷಿ ವಿಲಯವಿದೆಂದು ವಿಚಾರಿಸಿ ವೇದಾನುಮತದಿಂದ ಭಾರೂಪನಾದ ಆತ್ಮನು ಅಹಮಲ್ಲವೂ ಅದರಿಂದ ಧಾರಣೆ ಇಲ್ಲೆಂದು ತಿಳಿದೆಂದು ಸಾರಿ ನೀನರಿ ಸಾಕ್ಷಿ ವಿಲಯವಿದೆಂದು ವಿಚಾರಿಸೆ ವೇದಾನುಮತದಿಂದ. ವೇದಾನುಮತದಿಂದ ವಿಚಾರಿಸೆ, ವೇದದಿಂದ ಅದರ ಅನುಮತದಿಂದ ತಯಾರಾದ ಗ್ರಂಥಗಳಿಂದ ವೇದಾನುಮತ ಅಂತಾರಲ್ರಿ. ವೇದದಿಂದನೂ ಅದಕ್ಕೆ ಅನುಸಾರವಾಗಿ ಏನು ಪ್ರಕರಣ ಗ್ರಂಥಗಳು ಬರೆದಾರ, ಬ್ರಹ್ಮಸೂತ್ರಾದಿಗಳು ಭಾಷ್ಯಗಳು ಇವೆಲ್ಲ ಏನಪ್ಪ ಅಂದ್ರೆ ಏನು ಬರ್ದಾರ, ಇವಕ್ಕ ಅನುಮತದ ಗ್ರಂಥಗಳು ಅಂತ. ಯಾಕೆ ಅವರವರ ಸಿದ್ಧಾಂತದ ಅನುಮತ ಗ್ರಂಥಗಳು ಇರಬೇಕು. ಸಾಂಖ್ಯರದ್ದು ಬೇರೆ ಅದ, ಮೀಮಾಂಸಕರು ಬೇರೆ ಅದ, ರಾಮಾಯಣದ್ದು ಬೇರೆ ಅದ, ವೇದಾಂತಿಯವ್ರದ್ದು ಬೇರೆ ಅದ. ಅವರವರ ವೇದಕ್ಕೆ ಅನುಮತವಾಗಿರಬೇಕು, ವೇದಕ್ಕೆ ಸಮ್ಮತವಾದ ಬರೆದಿರ್ತಕ್ಕಂಥ ಗ್ರಂಥಗಳು ಇರಬೇಕು. ಮಹಾತ್ಮರು ಬರೆದ, ಭಾಳ ಮಂದಿ ಬರ್ತಾರೆ. ಅದಕ್ಕೆ ವೇದಾನುಮತದಿಂದೇ ವಿಚಾರಿಸೆ. ಯಾಕೆ ಶಾಸ್ತ್ರದೃಷ್ಟಿ ಅದ ಅಲ್ಲಿ, ಒಂದು ಶಾಸ್ತ್ರದೃಷ್ಟಿಯಿಂದ ವಿಚಾರ ಮಾಡಬೇಕು. ಕೇವಲ ಆಮೇಲೆ ಸ್ವಾನುಭವ ದೃಷ್ಟಿ, ಮೊದಲ ಶಾಸ್ತ್ರದೃಷ್ಟಿ ಅದ. ಶಾಸ್ತ್ರ ಏನೇನು ಹೇಳ್ತದೆ, ಹೆಂಗೆ ಹೇಳ್ತದೆ, ಅದರ ಪ್ರಕಾರ ಮನುಷ್ಯ ನಡಿಬೇಕು. ಹೌದಲ್ರಿ, ಈ ರಾತ್ರಿ ನಾವು ಗಾಡಿ ನಡೆಸ್ತೇವೆ ಅಥವಾ ರಾತ್ರಿ ನಾವು ನಡೆದೇವೆ ಬ್ಯಾಟ್ರಿ ತೊಗೊಂಡು ಹೊಂಟಿದ್ದೇವೆ, ಬ್ಯಾಟ್ರಿ ಬೆಳಕು ಹೆಂಗೆ ಹೆಂಗೆ ಬೀಳ್ತದೆ ಹಾಗೆ ನಡಿಬೇಕ, ಬ್ಯಾಟ್ರಿ ಬೆಳಕು ಮುಂದೆ ಬೀಳ್ತದೆ ಇವ ಮಗ್ಗಲಿಗೆ ನಡೆದ್ರೆ ಹೆಂಗೆ ಹಾಕ್ತದೆ, ನಾವು ಆ ಬೆಳಕನ್ನು ಅನುಸರಿಸಿಯೇ ನಡಿತೀವಿ ಅಂದ್ರೆ ನಾವು ಮುಟ್ತೀವಿ. ಬೆಳಕು ಒತ್ತಡ ನಡೆದಾದ ಇವ ಒತ್ತಡ ನಡೀತಾನೆ ಅಂದ್ರೆ ಮತ್ತು ಖಡ್ಡಾದಾಗ ಬೀಳ್ತಾನೆ. ಅದಕ್ಕಂತಾರೆ ಅವರು, ನೀನು ಸ್ವಂತ ವಿಚಾರ ಮಾಡಬೇಡ, ಶಾಸ್ತ್ರದ ಅನುಸಾರ ವಿಚಾರ ಮಾಡು. ಶಾಸ್ತ್ರ ವೇದಾನು ಮತದಿಂದೇ ವಿಚಾರಿಸೆ. ವೇದ ಮತ್ತು ಗ್ರಂಥಗಳು, ಮಹಾನುಭಾವರು, ಅದ್ವೈತ ವೇದಾಂತಿಗಳು ಏನು ಬರೆದಾರಪ್ಪ, ಆ ಗ್ರಂಥದ ಅನುಸಾರವಾಗಿ ನೀ ವಿಚಾರ ಮಾಡಿದ್ರೆ ಈ ಅಹಂಕಾರಕ್ಕೂ ಲಯ, ಇದೊಂದು ಆವರಣದಲ್ಲ, ಅಹಂಕಾರಕ್ಕೂ ಲಯ ಆಗ್ತದೆ. ಅಹಂಕಾರ ಲಯ ಆಯಿತು ಅಂತ ಕೇಳಿದ್ರೆ ಸಾಕ್ಷಿ ಅನ್ನೋದು ಹೋಗ್ತದೆ. ಸಾಕ್ಷಿ ಅನ್ನೋದೇನು, ಅಹಂಕಾರದಿಂದ ಘಟಿಸುವ ಸಮಸ್ತ ಕ್ರಿಯೆಗಳಿಗೆ ಏನು ಅದಾನ ನೋಡ ಅವನಿಗೆ ಸಾಕ್ಷಿ ಅಂತಾರೆ. ಮತ್ತು ಅಹಂಕಾರ ಹೋಯ್ತು ಸಾಕ್ಷಿ ಯಾರಿಗೆ ಆಗ್ತಾನೆ, ಸಾಕ್ಷಿನೂ ಲಯ ಆಗ್ತದೆ. ಅಹಂಕಾರ ಅನ್ನೋ ಆವರಣ ಲಯ ಆಯಿತು, ಸಾಕ್ಷಿ ಅನ್ನೋ ಹೆಸರನ್ನು ಕೂಡ ಲಯ ಆಗ್ತದೆ. ಅಹಂಕಾರ ಹೆಂಗೆ ಲಯ ಆಗ್ತದೆ, ಆ ಕ್ರಿಯೆಗಳು ನನ್ನ ಇಲ್ಲ ಅಂತೇಳಿ ಕೂಡ ಲಯ ಆಯಿತು. ಅದಕ್ಕೆ ಹೇಳ್ತಾರೆ ಅವರೇನು, ಭಾರೂಪ ನಾ ಸ ಭಾರೂಪನಾದ ಆತ್ಮನು ಅಹಮಲ್ಲದರಿಂದೆ. ಭಾರೂಪ ಅಂದರೆ ಪ್ರಕಾಶ ರೂಪ, ಭಾತಿ ಪ್ರಕಾಶ ಐತಿ, ಭಾ ಅಂದ್ರೆ ಪ್ರಕಾಶ. ಅದಕ್ಕೆ ಸೂರ್ಯನಿಗೆ ಭಾನು ಭಾನು ಅಂತ ನಾನು ಹೇಳಿದ್ರೆ, ಭಾನು ಅಂದ್ರೆ ಪ್ರಚಂಡ ಪ್ರಕಾಶ. ಆತ್ಮ ಹೆಂಗದನ್ನ ಪರಮಾತ್ಮ, ಅವರು ರೂಪ ಅದ. ಹೆಂಗೆ ಸೂರ್ಯ ಪ್ರಕಾಶ ರೂಪದನ ಹಂಗೆ ಆತ್ಮ ಹೆಂಗದನ ಅವರು ರೂಪದ. ಜ್ಞಾನ ಸೂರ್ಯ ಅಂತೇವನು, ಅದಕ್ಕೆ ಅವನಿಗೆ ಜ್ಞಾನ. ಹೆಂಗೆ ಸೂರ್ಯನ ಸುತ್ತ ಎಲ್ಲ ಕಡೆ ಪ್ರಕಾಶ ಕಿರಣಗಳೇ ಇರ್ತವೆ, ಹಂಗೆ ಆತ್ಮ ಜ್ಞಾನ ಕಿರಣದಿಂದ ಕೂಡಿಕೊಂಡ. ಅಲ್ಲಿ ಎಲ್ಲಿ ಎಲ್ಲಿ
ಅಜ್ಞಾನ ಕತ್ತಲೆ ಅನ್ನೋದು ಇರತಕ್ಕಂಥ ಸಾಧ್ಯವೇ ಇಲ್ಲ. ಅದಕ್ಕೆ ಭಾರೂಪನಾದ ಆತ್ಮ ಮೊದಲು ತಿಳ್ಕೊ. ಆತ್ಮ ಹೇಗಂದ್ರೆ ಪ್ರಕಾಶ ಸ್ವರೂಪ, ಅರು ಸ್ವರೂಪ, ಜ್ಞಾನ ಸ್ವರೂಪದ ಅವನಲ್ಲಿ ಅಹಮು ಅಹಮು ಆತ್ಮನು ಅಹಮಲ್ಲವು. ಅದರಿಂದ ಆತ್ಮ ಏನದನ ಅಹಂಕಾರ ಅಲ್ಲ, ಯಾಕೆ ಸಾಕ್ಷ್ಯ ಅಹಂ ಅನ್ನತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಇದು ಸತ್ವಾದಿ ಗುಣಗಳಿಂದ ಉತ್ಪನ್ನ ಆಗಿದೆ, ಉತ್ಪನ್ನ ಆದದ್ದು ಅದ. ಇದು ಆತ್ಮ ನಿರ್ಗುಣ ಅದಾನೆ, ಇದು ಗುಣದಿಂದ ಉತ್ಪನ್ನ ಆಗ್ಯದ. ಈ ಗುಣಕ್ಕೂ ನಿರ್ಗುಣಕ್ಕೂ ಯಾವ ಸಂಬಂಧನೂ ಕೂಡ ಇಲ್ಲ. ಚೇತ ಕೇವಲೋ ನಿರ್ಗುಣಶ್ಚ ಮತ್ತು ಕೇವಲ ನಿರ್ಗುಣ ಅದನ್ನ. ಆದ್ದರಿಂದ ಪ್ರಕಾಶ ಸ್ವರೂಪನಾದ ಜ್ಞಾನ ಸ್ವರೂಪನಾದ ಆತ್ಮ ಅಹಮು ಅಲ್ಲವು. ಯಾಕೆ ಅಹಂಕಾರ ಗುಣದಿಂದ ಆಗ್ಯದ, ಆತ್ಮ ನಿರ್ಗುಣ ಅದಾನೆ, ಅದಕ್ಕೆ ಗುಣವಲ್ಲವು. ಯಾವಾಗ ಗುಣನೇ ಅಲ್ಲ, ಆತ್ಮ ಅಹಂಕಾರನೇ ಅಲ್ಲ, ಮತ್ತು ಅವನಿಗೇನಪ್ಪ ಅಂತ ಕೇಳಿದ್ರೆ ಧಾರಣೆ ಮಾಡೋದು ಏನು ಜರುತ್ತದೆ? ಧಾರಣೆ ಏನು ಮಾಡಬೇಕು, ಎಲ್ಲಿ ಮಾಡಬೇಕು? ಅರೆ ಎಲ್ಲಿ ಮಾಡೋಕ್ಕೆ ಜಾಗನೇ ಇಲ್ಲ ಅವನಂತ. ಯಾಕೆ ಯಾಕೆ ಸರ್ವ ವ್ಯಾಪಕ ಅದನ ಪರಮಾತ್ಮ, ಅದು ಎಲ್ಲಿ ಧಾರಣೆ ಮಾಡ್ತೀರಿ? ಧಾರಣೆ ಮಾಡ್ಬೇಕಂದ್ರೆ ಎಷ್ಟು ಇತ್ತು ಅಂತ ಪರಿಚಯ ಇತ್ತು ಅಂತ ಎಲ್ಲ ನಿಂದಿರಿಸ್ತೀರಿ? ಅದಕ್ಕೆ ಅಹಂಕಾರ ಪರಿಚ್ಛಿನ್ನದ ಗುಣಮಯ ಅದ, ಅದಕ್ಕೆ ನೆಲೆಸಕ್ಕೆ ಬರ್ತದೆ. ಪರಮಾತ್ಮ ನಿರ್ಗುಣ ಅದನ ವ್ಯಾಪಕ ಅದನ ಸರ್ವ ದೇಶ ಸ್ಥಿತ ಅದನ, ಅವ ಹೆಂಗಪ್ಪ ಅಂದ್ರೆ ಅಪರಿಚ್ಛಿನ್ನ ಅದನ, ದೇಶಕಾಲ ವಸ್ತು ಅಪರಿಚ್ಛಿನ್ನ. ಎಲ್ಲಿ ನಿಲ್ಲಿಸ್ಬೇಕು ಅವನಿಗೆ? ಎಲ್ಲಿ ನಿಲ್ಲಿಸ್ಬೇಕು? ಧಾರಣೆ ಇಲ್ಲ, ಅಹಂಕಾರ ಅಂತ ತಿಳ್ಕೊಂಡ್ರೆ ಧಾರಣೆ ಇತ್ತು. ಆತ್ಮ ಅಹಮಲ್ಲವು, ಯಾಕೆ ನಿರ್ಗುಣ, ಆತ್ಮ ನಿರ್ಗುಣ ಅದ. ಇದು ಸತ್ವಗುಣದ ಕಾರ್ಯದ ಅಹಂಕಾರ. ಆತ್ಮ ನಿರ್ಗುಣವಾಗಿ ಇರುವುದರಿಂದ ಅವ ಅಹಂಕಾರ ಅಲ್ಲ ಅಂದಿತ್ತು. ಅಹಂಕಾರಾದಿಗಳು ಇವು ಲಯ ಪ್ರಕಟ ಆಗ್ತವೆ, ನಿದ್ರೆಯಲ್ಲಿ ಇದು ಇಲ್ಲ. ಎಚ್ಚರದಾಗ ಆತ್ಮ ನಿದ್ರೆಯಲ್ಲಿಯೂ ಅದನ, ಎಚ್ಚರದಲ್ಲಿಯೂ ಅದನ. ಸರ್ವಕಾಲ ಅದು ಕಾಲ ಪರಿಚ್ಛಿನ್ನ ಅದು. ಆತ್ಮ ಕಾಲ ಪರಿಚ್ಛಿನ್ನ ಇಲ್ಲ, ಅಪರಿಚ್ಛಿನ್ನ ಅದನ್ನು. ಅಂದಮೇಲೆ ವಿಚಾರ ಮಾಡಿ ನೋಡಿದರೆ ಮನುಷ್ಯ ಅಹಂ ರೂಪವಾದ ನಾನು ಆತ್ಮ ಅಂತ ತಿಳ್ಕೊಳ್ಳೋಣ. ಬುದ್ಧಿ ಇಲ್ಲದಕ್ಕೆ ಅವನಿಗೆ ವಿಚಾರ ಮಾಡದೇ ಇರತಕ್ಕೆ ಆ ವಿಚಾರ ಏನು ಕೃತ ಬಂಧ. ವಿಚಾರ ಯಾವಾಗ ಮಾಡುತ್ತೆ ಅವಾಗ ಏನು ಅನ್ನಿಸ್ತದೆ? ಈ ಅಹಂಕಾರ ನಾನಲ್ಲ, ನಾನು ಇದನ್ನು ಎದುರಿಟ್ಟು ಅರಿವ ಪ್ರಕಾಶ ಸ್ವರೂಪನಾದ ಭಾರೂಪನಾದ ಆತ್ಮ ಅಹಮಲ್ಲ. ಪ್ರಕಾಶ ಸ್ವರೂಪನಾದ ಜ್ಞಾನ ಸ್ವರೂಪನಾದ ಆತ್ಮ ಏನಪ್ಪ ಅಂತ ನಿರ್ಗುಣನಾಗಿರುವುದರಿಂದ ಅಹಂಕಾರ ಅಲ್ಲವ, ಅಹಂ ಅಲ್ಲ. ಯಾವಾಗ ಅಹಂ ಅಲ್ಲಂತರಿ ಧಾರಣೆ ಇಲ್ಲೆಂದು ಅವಾಗೇನದ ಧಾರಣಾ ಪ್ರಶ್ನೆನೇ ಇಲ್ಲ. ಏನಿ ಧಾರಣಾ ಪ್ರಶ್ನೆ? ಚಂಚಲ ಇದ್ದದಕ್ಕೆ ಧಾರಣೆ ಮಾಡ್ಬೇಕಾಯ್ತರೆ ಹನುಮಂತ ಸೋಮ ಕುಂತವ್ರಿಗೆ ಏನಂತ ಕಲ್ಲಿಗೆ ಹೋಗು ಬಾ ಅಂತ ಯಾರು ಅಂದಾರೇನು? ಕೊಂಡ್ರು ಅಂದಿಲ್ಲ, ಹೋಗು ಅಂದಿಲ್ಲ. ಅದು ಆತ್ಮ ಸದಾ ಸ್ಥಾಯಿ ಅದನ, ನಿರ್ಗುಣ ಅದನ, ಅಚಲ ಅದನ, ಅವಿಕಾರಿ ಅದನ, ನಿರುಪಾದಿ ಅದನ. ಅಲ್ಲೇ ಕೇಳ್ತಾರೆ, ಅಲ್ಲಿ ಏನು ಇಲ್ಲಂದರು. ಅಂಥದ್ದು ಆತ್ಮನಲ್ಲಿ ಧಾರಣೆ ಇಲ್ಲೆಂದು ತಿಳಿದಂದು ಆತ್ಮನಿಗೆ ಧಾರಣೆ ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲನೂ ಅವನೇ ದರ್ಶನ, ಅವನಿಗೆ ಯಾರು ಧರಿಸಬೇಕು? ಅವನಿಗೆ ಯಾರು ಧರಿಸಬೇಕು? ಎಲ್ಲನೂ ಅವನೇ ದರ್ಶನ, ಅವನ ಆಧಾರ ಅಧಿಷ್ಠಾನದಲ್ಲಿ ಎಲ್ಲ ಆಗ್ತದೆ. ಮತ್ತು ಅವನಿಗೆ ಎಲ್ಲಿ ಒಂದು ಆಧಾರ ಅಧಿಷ್ಠಾನ ತರಬೇಕು ನೋಡು, ತರಕೊಡ್ತದೆ ಅಂತ ಹಿಂಗೆ ತಿಳ್ಕೊಂಡ ಅಂದ್ರೆ ಹೋಯ್ತು ಧಾರಣೆ, ಹೋಯ್ತು ಧಾರಣೆ ಅನ್ನೋದು ಹೋಯ್ತು, ಲಯ ಆಯ್ತು. ಅದಕ್ಕಂತ ಅವರು ಇದು ಅಹಂಕಾರದ ಲಯ ಆಯಿತು. ಧಾರಣೆ ಇಲ್ಲ ತಿಳಿದಂದು ಸಾರಿ ನೀನರಿ ಸಾಕ್ಷಿ ವಿಲಯ ವಿದೆಂದು. ಒಂದು ವೇಳೆ ಅಹಂಕಾರಕ್ಕೆ ಲಯ ಆಯಿತು ಅಂದ್ರೆ ಇಲ್ಲ ಅಂದ್ರೆ ಸಾಕ್ಷಿಯಲ್ಲಿ ಉಳಿತಾನ್ರಿ, ಸಾಕ್ಷಿ ಉಳಿಯಂಗ. ಪದಾರ್ಥ ಒಂದು ಇದ್ರೆ ಸಾಕ್ಷಿ ಇರ್ತಾನಲ್ಲ, ಅಹಂಕಾರ ಇಲ್ಲ ಅಂದ್ರೆ ಸಾಕ್ಷಿಯಲ್ಲಿ ಬರ್ತಾನೆ. ಅಹಂಕಾರವು ತನ್ನ ಕರ್ತವ್ಯವನ್ನು ಮಾಡುವುದರಿಂದ ಅದನ್ನು ಎದುರಿಟ್ಟು ಅರಿಲಿಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ದೇವೆ ನಾವು. ಸಾಕ್ಷಿ ಅಂತ ಹೆಸರು ಬಂದಿತ್ತು ಅಂದ್ರೆ
ಯಾವಾಗ ಅಹಂಕಾರ ಲಯ ಆಯಿತು ಅಂದರೆ ಸಾಕ್ಷಿ ಅನ್ನೋದು ಹೆಸರು ಹೋಗಿಬಿಡ್ತದೆ, ಲಯ ಆಗ್ತದೆ. ಯಾಕೆ ಆತ್ಮ ಧಾರಣೆ ಅನ್ನೋದು ನಡೆಯಂಗಿಲ್ಲ. ಆತ್ಮ ಹೆಂಗದಾನೆ, ಆ ಆತ್ಮನು ನಿರ್ವಿಕಲ್ಪನು ನಿರ್ಗುಣನು ನಿರ್ವಯವನೂ ಆಗಿ ಇರುವುದರಿಂದ ಏನಪ್ಪ ಅಂತ ಕೇಳಿದ್ರೆ ಅಹಂಕಾರ ಅವನಂತ್ಯಕ್ಕೆ ಸ್ಪರ್ಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಹಂಕಾರ ಸಾಧ್ಯ ಇಲ್ಲ ಅಂದರೆ ಅಹಂಕಾರ ಇದು ಸಾಕ್ಷಿ ಅನ್ನತಕ್ಕಂಥದ್ದು ಸಾಧ್ಯ ಇಲ್ಲ. ಅದನ್ನ ಧಾರಣೆನೂ ಇಲ್ಲ. ಅಹಂಕಾರ ಇದ್ದರೆ ಧಾರಣೆ ಹೇಳಬೇಕಾಗಿತ್ತು, ಅದು ಇಲ್ಲೇ ಇಲ್ಲ ಅಂದರೆ ಧಾರಣೆಗೂ ಲಯ ಆಯಿತು. ಯಾವಾಗ ಅಹಂಕಾರಕ್ಕೆ ಲಯ ಆಯಿತು ಅದಕ್ಕೆ ಧಾರಣೆ ಲಯ ಆಯಿತು, ಅದಕ್ಕೆ ಗಿದಿರಿಟ್ಟು ಅರಿವು ಆತ್ಮನಿಗೆ ಸಾಕ್ಷಿ ಅನ್ನೋ ಅದು ಹೋಯಿತು. ಎಲ್ಲ ತೊಗೊಂಡೇ ಹೋದವು, ಹೌದಲ್ಲ, ಎಲ್ಲ ತೊಗೊಂಡೇ ಹೋದವು. ಅದಕ್ಕೆ ಸುಮಾರು ನಾವು ಅಂತೇವೆ ಅವ್ರು ಯಾರು ಸತ್ರು ಅಂದರೆ ಹೆಣ್ಮಗಳು ಸತ್ರು ಗಂಡು ಸತ್ರ ಎಲ್ಲ ತೊಗೊಂಡು ಹೋಗ್ತಾರೆ ನೋಡಿ. ಗಂಡನೂ ತೊಗೊಂಡು ಹೋಗ್ತಾರೆ, ಅಪ್ಪನದು ತೊಗೊಂಡು ಹೋಗ್ತಾನೆ, ಮೊಮ್ಮಗನು ಎಲ್ಲ ತೊಗೊಂಡೇ ಹೋಗ್ತಾನೆ ಅವನು. ಯಾಕೆ ಅವ್ನು ಸುತ್ತ ಎಲ್ಲ ಇತ್ತು ನೋಡಿರಿ, ಮೊಮ್ಮಗ ಅಂತ ಮೊಮ್ಮಗ ನೋಡಿ ಮುತ್ತಿ ಆಗಿದ್ದ, ಹೆಂಡತಿ ನೋಡಿ ಗಂಡಾಗಿದ್ದ, ಮಗ ನೋಡಿ ಅಪ್ಪಾಗಿದ್ದ, ಇವೆಲ್ಲ ಹೋಗೇ ಬಿಟ್ಟು, ಇವೆಲ್ಲ ಯಾವ ಉಳಿಯಂಗನೇ ಇಲ್ಲ ಅವನು. ಹಾಗೆ ಒಂದು ವೇಳೆ ಏನಪ್ಪ ಅಂದ್ರೆ ತತ್ವಜ್ಞಾನ ಆಯಿತು ಅಂದರೆ ಬ್ರಹ್ಮಸ್ವರೂಪ ಆದ ಅಂದ್ರೆ ಅಲ್ಲಿ ಇವ್ಯಾವ ಕೂಡ ಉಳಿಯಂಗಿಲ್ಲ ಅಂತಾರೆ. ಇನ್ನು ಚಿತ್ತದ ಮನಸ್ಸು ಬುದ್ಧಿ ಅಹಂಕಾರ ಆಯಿತು, ಲಾಸ್ಟಿನ ಚಿತ್ತ. ಚಿತ್ತಿನ ಕೆಲಸ ಏನು ಅಂತ ಕೇಳಿದ್ರೆ ಸ್ಮರಣೆ ಮಾಡುವುದು, ಅದರ ಕೆಲಸ ಘಟಾನುಘಟಗಳನ್ನು ಪಂಚೀಕರಣದಲ್ಲಿ ಏನು ಬರ್ತದೆ, ಆಕಾಶದ ಒಂದು ಭಾಗ ಹೋಗಿ ನೀರಾಗಿ ಸೇರಿದ್ರೆ ಭೂತ ಸೃಷ್ಟಿಯೊಳಗೆ ಗುಣಸೃಷ್ಟಿಯೊಳಗೆ ಗುಣದಿಂದ ಹೇಳ್ತಾರೆ. ಆಕಾಶದೊಳಗೆ ಏನಪ್ಪ ಅಂದ್ರೆ ಒಂದು ಭಾಗ ಬಂದು ಜಲದೊಳಗೆ ಸೇರಿದರೆ ಚಿತ್ತ ಹಾಕೋದು ಅಂತ, ಜಲದೊಳಗೆ ಸೇರಿದರೆ ಚಿತ್ತ ಹಾಕೋದ್ರೆ ಅಪ್ಪವ್ರು ಅಂತೀವ್ರು. ಹ್ಯಾಂಗೆ ಸಮುದ್ರದಲ್ಲಿ ಸಮುದ್ರ ತನ್ನ ಹೊಟ್ಟೆಯಲ್ಲಿ ಅನಂತ ವಸ್ತುಗಳು ಕೂತಿರ್ತಾವೆ ನೋಡಿ, ಮುತ್ತ ರತ್ನ ಚೌಡಿ ಹಾಮ ಎಲ್ಲ ಅದರಂತೆ, ಹೆಂಗೆ ತನ್ನ ಒಳಗೆ ಇಟ್ಕೊಂಡು ಕುಂತಿರ್ತದೆ. ಯಾವಾಗ ಯಾವಾಗ ರೀ ಮೇಲೆ ಬರ್ತಾವೆ ಗಾಳಿಗಳು ಬಡಿದು ಮೇಲೆ ಬರ್ತಾವೆ, ರತ್ನ ಮುತ್ತು ಬರ್ತಾವಲ್ಲ. ಹಾಗೆ ಏನಪ್ಪ ಅಂತ ಕೇಳಿದರೆ ಚಿತ್ತಿನೊಳಗೆ ಏನಪ್ಪ ಅಂದರೆ ಇದು ತನ್ನಲ್ಲಿ ಅನಂತ ಜನ್ಮದ ಅನಂತ ಕಾಲದ ಎಲ್ಲ ಸಂಸ್ಕಾರ ತನ್ನ ಹೊಟ್ಟೆಗೆ ಇಟ್ಕೊಂಡು ಕುಂತಿರ್ತದೆ. ಅದಕ್ಕೆ ಇದು ಜಲದಿಂದ ಕೂಡಿ ಆಗ್ಯದ ಅಂತ ಅಂತೀರು. ಅದಕ್ಕೆ ಪ್ರಸಂಗದಲ್ಲಿ ಅವು ಹೆಂಗೆ ಗಾಳಿ ಹೊಡೆದು ಏನರ ಆಗಿ ಮೇಲೆ ಬರ್ತವೆ, ಹಂಗೆ ಯಾವಾದರೂ ಸಂದರ್ಭ ಬಂತು ಅಂದ್ರೆ ಅವು ಸ್ಮರಣ ಬರ್ತಾವೆ, ಮನುಷ್ಯನಿಗೆ ಸ್ಮರಣೆ ಬರ್ತಾವೆ. ಅದಕ್ಕೆ ಈ ಚಿತ್ತ ಕೆಲಸ ಏನು ಅಂದರೆ ಸ್ಮರಣೆ ಮಾಡುವುದು, ನೆನಪು ಮಾಡುವುದು ಇದರ ಕೆಲಸ. ಇದು ಚಿತ್ತು ನಾನು ಅಲ್ಲ ಅಂತಂದರೆ ಅದರ ಕೆಲಸನೂ ನಾನಲ್ಲ, ಸ್ಮರಣೆ ಮಾಡುವವನು ನಾನು ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು ಏನು, ಚಿತ್ತವು ಧ್ಯಾನವೆಂದು ಅರಿಯೇ, ಚಿತ್ತವ ಧ್ಯಾನವೆಂದು ಅರಿಯ ಕೂಟಸ್ಥ ಸಂವೃತ್ತಿಗೆ ಲಯವ, ಚಿತ್ತವಾನಲ್ಲವು ಅದರ ಕೂಡೆ ಬೆರೆಸದ ಚಿತ್ತು ತಾನೆಂದು ತಿಳಿದ ಮೇಲೆ ಯತ್ರಣದ ಧ್ಯಾನವು ಎಂದರಿಯೇ ಕೂಷ್ಠಸ್ಥ ಸಂವೃತ್ತಿಗೆ ಲಯವದು ಲಲಿತಾಂಗಿ. ಕೂಷ್ಠಸ್ಥ ಸಂವೃತ್ತಿಗೆ ಸಂವಿತ್ ಅರು, ಯಾವಾಗ ಚಿತ್ತವನ್ನು ಗ್ರಹಣ ಮಾಡ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಇದ್ದದಕ್ಕೆ ಏನಂತಾರೆ, ಅದಕ್ಕೆ ಹೆಸರು ಏನಪ್ಪ ಅಂತ ಬಂತು ಅಂದರೆ ಅವ್ರ ಹೆಸರು ಏನಿಟ್ಟರು, ಕೂಟಸ್ಥ ಅಂತ ಹೆಸರಿಟ್ರು. ಯಾಕೆ ಚಿತ್ತವಾನಲ್ಲವು ಅದರ ಕೂಡೆ ಬೆರೆಸದ ಚಿತ್ತು ತಾನೆಂದು ತಿಳಿದ ಮೇಲೆ ಎತ್ತರದ ಧ್ಯಾನ ಬಂದಿರಿ ಕೂಟಸ್ಥ ಸಂವಿತ್ತಿ ಲಯಬದಲಿತಾನೆ. ಯಾವಾಗ ಚಿತ್ತದಿಂದ ಸ್ಮರಣೆ ಮಾಡ್ತಾನೆ ಕೂಟಸ್ಥ, ಯಾಕಂದ್ರೆ ಅಂದರೆ ಕೂಟೆ ಕೂಟೆ ತಿಷ್ಟತಿ ಇತಿ ಕೂಟಸ್ಥ, ಕೂಟಸ್ಥ ಹೆಸರದ. ನೀವು 15 ಅಧ್ಯಾಯದಲ್ಲಿ ಬರೆದಾರಿದ್ದಾರೆ ಕೂಟಸ್ಥೋಕ್ಷರ ಉಚ್ಚತೆ, ಅದಕ್ಕೆ ಭಾಷೆಕಾರ ಕೂಟಸ್ಥ ಕೂಟೆ ಕೂಟೆ ತಿಷ್ಟತಿ ಇತಿ ಕೂಟಸ್ಥ. ಕೂಟ ಅಂದರೆ ಸಮೂಹ, ಸಮೂಹದಲ್ಲಿ ಅಲ್ಲಿ ಚಿತ್ತದಲ್ಲಿ ಅನಂತ ಸ್ಮರಣ ಅದಾವಲ್ರಿ, ಬಹಳದ ಒಂದದ ಒಂದು ಸ್ಮರಣೆ ಇಲ್ಲ, ಅವು ಎಲ್ಲಕ್ಕೆ ಸಾಕ್ಷಿಯಾಗಿದ್ದರೆ ಕೂಟಸ್ಥ ಅಂತಾರೆ.
ಕೂಟಶಾಸ್ತ್ರ ಯಾಕೆ ಬಂತು? ಚಿತ್ತಿನೊಳಗೆ, ಚಿತ್ತವೆಂಬ ಆವರಣದೊಳಗೆ ಕೂಡಿಕೊಂಡು ವ್ಯವಹಾರ ಮಾಡುವುದರಿಂದ ಆ ಜೀವಕರ್ತನಿಗೆ ಇಲ್ಲಿ ಹೆಸರೇನು ಬಂತು? ಕೂಟಸ್ಥ ಅಂತ ಬಂತು. ಈ ಕೂಟಸ್ಥ ಅಂತ ಹೆಸರು ಅವನಿಗೆ ಬರಬೇಕಾದ್ರೆ ಚಿತ್ತ ಕಾರಣದ ಚಿತ್ತಿನ ವ್ಯವಹಾರ ಕಾರಣ ಹೌದಲ್ಲ. ಈ ಚಿತ್ತನೇ ನಾನು ಅಲ್ಲದ ಮೇಲೆ ಕೂಟಸ್ಥ ಹೋಯ್ತೆ, ಚಿತ್ತ ನಾ ಕೂಟಸ್ಥ ಹೋಯ್ತೆ. ಅದು ಯಾಕೆ ಮನೆ ಮಾರದ ಮೇಲೆ ಮಾಲಕ್ಕೆ ಹೋಗ ಅನ್ನಂಗಿಲ್ಲ, ಅವನಿಗೆ ಯಾರೂ ಅನ್ನಂಗಿಲ್ಲ. ಹಂಗೆ ಈ ಚಿತ್ತೇ ನಾನು ಅಲ್ಲ ಅಂದಮೇಲೆ ಮತ್ತು ಕೂಟಸ್ಥ ಅಂತ ಯಾರಿಗೆ ಅನ್ಬೇಕು? ಅವು ಕೂಟಗಳೆಲ್ಲ ಇದ್ದರೆ ಇವನು ಕೂಟಸ್ಥ. ಅವು ಅನಂತ ಸ್ಮರಣೆಗಳು, ಆ ಸ್ಮರಣದಿಂದ ಕೂಡಿಕೊಂಡಿರುವ ಚಿತ್ತು ಇದು ನಾನು ಅಲ್ಲ ಅಂತ ಎಂದು ಪಕ್ಕ ತಿಳ್ಕೊತಾನೆ. ಅವಾಗ ಇವನಿಗೆ ಕೂಟಸ್ಥನು ಹೆಸರು ಹೋಗುತ್ತದೆ. ಯಾಕೆ? ಚಿತ್ತು ಲಯವಾಗಿರುವುದರಿಂದ ಚಿತ್ತು ಲಯ ಆಗಿಬಿಡ್ತದೆ. ಯಾಕಂದರೆ ನಾನಲ್ಲ, ಅದು ವ್ಯವಹಾರ ನಾನಿಲ್ಲ, ಸಂಬಂಧ ಇಲ್ಲ. ಚಿತ್ತವು ಆನಲ್ಲವು, ಚಿತ್ತ ಇದು ನಾನಲ್ಲ. ಯಾಕೆ? ಸ್ಮರಣ ವಿಸ್ಮರಣದಿಂದ ಅರಿಸಿಕೊಡ್ತದೆ. ಮತ್ತು ಇದು ಗುಣಮಯ, ನಾನು ನಿರ್ಗುಣ ಇದ್ದೀನಿ, ನಾ ಅರಿತೀನಿ, ಅದು ಅರಿಸಿಕೊಡ್ತದೆ. ಚಿತ್ತವು ಆನಲ್ಲವು. ಯಾಕಲ್ಲ? ಒಂದು ಮುಖ್ಯ ಉದ್ದೇಶದ ಅರಿಯುವುದರಿಂದ ಅಥವಾ ಅರಿಸಿಕೊಳ್ಳುವುದರಿಂದ, ನಾನು ಅರಿಯುವುದರಿಂದ ಅದು ಅರಿಸಿಕೊಳ್ಳುವುದರಿಂದ. ಎರಡ, ಚಿತ್ತು ನಾನಲ್ಲ, ಚಿತ್ತಿನ ಸಮಸ್ತ ವ್ಯವಹಾರಗಳನ್ನು ಅರಿತೀನಿ ನಾನು, ಸ್ಮರಣ ವಿಸ್ಮರಣ ಇವೆರಡೂ ಅರಿತೀನಿ. ಅಂದಮೇಲೆ ಇದಕ್ಕೆ ವಿಲಕ್ಷಣವಾದ ಸಾಕ್ಷಿ ಇದ್ದೀನಿ. ಅದಕ್ಕೆ ಚಿತ್ತವು ಆನಲ್ಲವು ಮೊದಲನೇದು. ಇದು ಇದನ್ನು ಅಲ್ಲ ಅಂದರೆ ಅದ್ರ ಮೇಲೆ ಆಗುವ ವ್ಯವಹಾರ ಏನು ನಮ್ಗೆ ಸಂಬಂಧ ರೀ? ಅದು ಹೆಸರೇ ನನಗೇನು ಸಂಬಂಧ? ಅದು ಮಾಡ್ತೀನಿ ಅಂತ ಹೆಸರಿತ್ತು, ಅದನ್ನು ಬಿಟ್ಕೊಟ್ಟೇವು ಅಂದ್ರೆ ನಾವು ಅಂಗಡಿ ಮಾರಿದೇವು ಅಂದ್ರೆ ಮಾಲಕರು ಅಂತ ಏನು? ಎದಕ್ಕೆ ಮಾಲಕ್ ನೀ? ಅಂಗಡಿನೇ ಮಾರಿಬಿಟ್ಟೇವಿ, ನೀ ಮಾಲಕ್ ಎದಕ್ಕೆ ಆಗ್ತೀಯಪ್ಪ? ಅದು ಅಂಗಡಿದಲ್ಲಿ ಮಾಲಕ್ಕಿತ್ತು. ಚಿತ್ತನೇ ಎಲ್ಲಿ ತಗ್ಗಿತ್ತು ಅಲ್ಲಿ ತಗ್ಗ ನನಗೇನಪ್ಪ ಅಂತ ಕೇಳಿದರೆ ಕೂಟಸ್ಥ ಅಂತಿದ್ರು. ಮತ್ತು ಅದು ತೆಗೆದೇ ಹೋದೇನು, ಚಿತ್ತ ನಮ್ಮದಲ್ಲ, ಮಾರಿದ್ದೇವೆ, ನೀ ಅದಕ್ಕೆ ಮಾಲಕ್ಕಿ ಹೋಯ್ತು. ಚಿತ್ತು ಹೋಯ್ತು ಅಂದರೆ ಕೂಟಸ್ಥ ಹೋಯ್ತೆ, ಲಯ ಆಯ್ತೆ. ಯಾಕೆ? ಚಿತ್ತು ನಾ ಯಾಕೆ ಅಲ್ಲ ಅಂತ ಕೇಳಿದರೆ ಚಿತ್ತನು ನಾನು ಇದರಿಟ್ಟು ಅರಿಯುತ್ತೇನೆ, ಅದರ ಸ್ಮರಣ ವಿಸ್ಮರಣೆಗಳು ನನಗೆ ಗೊತ್ತಾಗ್ತವೆ. ನನಗೆ ಟೈಮ್ ಸರಿ ನೆನಪಾಗಲಿಲ್ಲರಿ, ಇಟ್ಟು ಹಾಳಾಯಿತು, ನೆನಪಾಗಲಿಲ್ಲ ಇಟ್ಟು ಚಲೋ ಆಗ್ತಿತ್ತು. ಹೌದು, ಟೈಮ್ ಬರೋಬ್ಬರು ನೆನಪಾಯ್ತಂತ ಆಯ್ತು ನೋಡಿ ಕೆಲಸ, ಅಲ್ಲಿ ಬರೋದ್ರಾಗೆ ನೆನಪು ಬಂತು. ಇದು ನಾನು ಅರಿತೀನಿ, ಸ್ಮರಣ ವಿಸ್ಮರಣ, ಅದರಿಂದ ಆಗತಕ್ಕಂಥ ಲಾಭಾನ ಮಾನ ಅಪಮಾನ ಎಲ್ಲನೂ ನಾನು ಅರಿತೀನಿ ನಾನು. ಅದಕ್ಕಂತ ನಾವು ಈ ಚಿತ್ತು ಅರಿಸಿಕೊಳ್ಳುವುದರಿಂದ ನಾನಲ್ಲವು, ಇದು ಚಿತ್ತ ನಾ ಅಲ್ಲ, ಮತ್ತು ನೀನಿದ್ದೀ ಅಂತ ಹೇಳ್ತಾಳೆ ಅವರು. ಅದರ ಕೂಡೆ ಬೆರೆಸದ ಚಿತ್ತು ತಾನೆಂದು ತಿಳಿದ ಮೇಲೆ, ಹೆಂಗೆ ತಿಳಿದ ಮೇಲೆ? ಚಿತ್ತ ನಾ ಅಲ್ಲ, ಚಿತ್ತಿನ ವ್ಯವಹಾರ ನಮಗೆ ಸಂಬಂಧ ಇಲ್ಲ, ಮತ್ತು ನೀವ್ಯಾರು ಆ ಚಿತ್ತಿನ ಸಮಸ್ತ ವ್ಯವಹಾರವನ್ನು ಅರಿಯತಕ್ಕಂತಹ ಚೇತನ, ಅದರ ಜೊತೆಗೆ ಕೂಡಲಾರದೆ ಭಿನ್ನವಾಗಿರ್ತಕ್ಕಂಥ ಚೇತನ ಇದ್ದೀನಿ, ಅದರ ಕೂಡಿ ಅರಿತಿದ್ದೆ ಮೊದಲು. ಸುಖ ದುಃಖ ನನಗೂ ಮರ್ತಿದ್ದು ಸಂಪರ್ಕದಿಂದ, ಈಗ ನಾ ಇಲ್ಲ, ನಾನು ಘಟದ್ರಷ್ಟನಂತೆ ಇವು ಎದುರಿಟ್ಟು ಅರಿಯಕತ್ತೀನಿ, ಅರಿಯಕತ್ತೀನಿ ಈಗ ನಾನು. ಅದಕ್ಕೆ ನನಗೇನೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಇದ್ರೂ ಹೋದಂಗೆ ಅಲ್ರಿ, ಒಂದೇ ಮನೆಯಾಗ ಅಣ್ತಮ್ಮ ಹೇಳ್ತಾನೆ ಇರ್ತಾವೆ, ಬೇರೆದ್ರೆ ಒಂದಕ್ಕೊಂದು ಮಾರಿ ನೋಡೋಂಗಿಲ್ಲ, ಒಳಗೆ ಬಾಡಿ ಕಟ್ಕೊತಾವ ನೋಡ್ರಿ ಇಲ್ರಿ, ಕಿಡ್ಕೊತಾ ಇಬ್ಬರು ಕೂಡ ಇದ್ರು ಅಲ್ಲಿ, ಬೇಡ ಮಾಡಕ್ಕ ಅವ್ರ ಮಾರಿ ನಮಗಿಲ್ಲ, ನಮ್ಮ ಮಾರಿ ಅವ್ರಿಗೆ. ಈ ದಿನ ನಾವು ಚಿತ್ತ ನಾವು ಕೂಡ ಇದ್ದೀವಿ, ಸ್ಮರಣ ನಾನೇ ಸ್ಮರಣೆ ಮಾಡ್ತೀನಿ, ನಾನೇ ವಿಸ್ಮರಣೆ ಆಯಿತು, ನನಗೆ ಹಂಗೆ ಅಂತಿದ್ದೇವೆ. ಇಲ್ಲಿ ನೋಡಂಗಿಲ್ಲ, ಗುರುಗಳು ಹೇಳ್ಯಾರೀಗ ನೀ ಅಲ್ಲಪ್ಪ, ಇದು ನಿಮ್ಮ ಪೈಕಿ ಅಲ್ಲ ಅಂತ ಹೇಳಿ ನಾವು ಗಾಡಿ ಕಟ್ಕೊಂಡೇವಿ ನೋಡ್ಬಾರ್ದು. ನಮಗೆ ನಿಮಗೆ ಸಂಬಂಧ ಇಲ್ಲ, ನೀವೇನಾದರೂ ನಿಮ್ಮ ಕಡೆ ನಿಮ್ಮ ವ್ಯವಹಾರ ನಮ್ಗೆ ಸಂಬಂಧ ಇಲ್ಲ. ನೀವು ಸ್ಮರಣೆ ಮಾಡು, ವಿಸ್ಮರಣೆ ಮಾಡು, ನಿನ್ನ ಜೊತೆ ಕೂಡಿ ಕೂಟಸ್ಥ ಅಂತ ಹೆಸರು ಬಂದಿತ್ತು, ನಮ್ಗೆ ಏನು ಬೇಡ, ನಾವು ಹೆಸರು ಬದಲಾಯಿಸ್ಕೋತೇವೆ, ಅಡ್ರೆಸ್ ಬದಲಾಯಿಸ್ಕೊಂಡ್ಬಿಟ್ಟೆವು ನಾವು. ಏನು? ನಾವು ಚೈತನ್ಯ ಸ್ವರೂಪ ಬ್ರಹ್ಮ, ನಮ್ಮ ಅಡ್ರೆಸ್
ಈಸ್ ದಿನ ಚಿತ್ತು ಪತ್ತು ಅಂತೈತೆ ನಾವು ಎಲ್ಲಿಗೆ ನಾವು ಬ್ರಹ್ಮ ಆಗಿಬಿಟ್ಟಿದ್ದೀವಿ. ಅದಕ್ಕಂತ ನಾವು ಹಿಂಗೆ ತಿಳಿದ ಮೇಲೆ ಚಿತ್ತು ತಾನೆಂದು ಬೆರೆಸದ ಚಿತ್ತು ತಾನೆಂದು ತಿಳಿದ ಮೇಲೆ ಹೆಂಗಿದೆ ಅದು ಚಿತ್ತು. ಇದು ಬೆರೆಸದ ಚಿತ್ತು ಅಂದರೆ ಚೇತನ, ಅದು ಚಿತ್ತು ಅಂದರೆ ಅಂತಃಕರಣದ ಚಿತ್ತು. ಈಗ ಬೆರೆಸದ ಚಿತ್ತು ಅಂದರೆ ಏನು ರೀ? ಚೇತನ, ಚಿತ್ತಿನಲ್ಲಿ ಬೆರೆಸದ ಚೇತನ ಬ್ರಹ್ಮ ಅಂತ ಹಿಂಗೆ ತಿಳಿದ ಮೇಲೆ, ಹಿಂಗೆ ಪಕ್ಕ ಆದ ಮೇಲೆ ಅಂತಾರವರು. ಯತ್ರಣದ ಧ್ಯಾನವು, ಯತ್ರಣವು ಧ್ಯಾನವೆಂದು ಅರಿಯೇ. ಈಗ ಯಾರು ಧ್ಯಾನ ಮಾಡಂತೀರಿ? ಚಿತ್ತಿತ್ತು ಸ್ಮರಣೆ ಮಾಡ್ತಿದ್ವಿ, ಹೋಯ್ತು ಚಿತ್ತ, ಚಿತ್ತ ಹೋಯ್ತು. ಈಗ ಯಾರು ಧ್ಯಾನ ಮಾಡ್ಬೇಕೀಗ? ತಾನೇ ತಾನೇ ಧ್ಯಾನ ಮಾಡೋಕ್ಕೆ ಇನ್ನೊಂದು ವಸ್ತು, ಧ್ಯೇಯ ಒಂದು ವಸ್ತು ಬೇಕಲ್ರಿ. ಧ್ಯೇಯ ಇದ್ದರೆ ಧ್ಯಾನ ನಡೀತದೆ, ಧ್ಯೇಯ ಇಲ್ಲಾಂದರೆ ಧ್ಯಾನ ನಡೆಯಂಗಿಲ್ಲ. ಧ್ಯಾತ ಧ್ಯೇಯ ಬೇಕು, ಧ್ಯಾನ ತ್ರಿಪುಟಿ ಬೇಕು, ತ್ರಿಪುಟಿಯಲ್ಲಿ ನಡೀತದೆ. ಈಗ ಏನು ತ್ರಿಪುಟಿನ ಇಲ್ಲಿ ಇಲ್ಲಿ ಧ್ಯಾನ ಯಾರು ಮಾಡಬೇಕು? ನೆನೆ ನೆನೆ ಎಂದರೆ ಏನು ನೆನೆವೆನಯ್ಯ ಅಲ್ಲಂ ಪ್ರಭು ಏನು ನೆನೆತೇ ಅಂದರು. ನೆನೆ ನೆನೆ ಅಂತ ಏನು ನೆನೆಸ್ತೀನಿ? ಲಿಂಗವೇ ತಾನಾದ ಬಳಿಕ ನೆನೆ ನೆನೆ ಎಂದರೆ ಏನು ನೆನವೇನಯ್ಯ ಏನು ನೆನೆಸ್ಬೇಕು? ಅದ್ವೈತದಾಗ ಏನು ನೆನೆಸ್ಬೇಕು? ಈಗ ದ್ವೈತದಲ್ಲಿ ನೆನೆಸ್ಬೇಕು. ಆಗ ಚಿತ್ತು ಬೇರೆ ಚೇತನ ಬೇರೆ ಅಂತ ಇತ್ತಲ್ಲ, ಆವಾಗ ಧ್ಯಾನ ಮಾಡ್ತಿತ್ತು ಚಿತ್ತ ಚೇತನದು. ಈಗ ನಾ ಚಿತ್ತೇ ಅಲ್ಲ, ಕೇವಲ ಚೇತನ ಸ್ವರೂಪ, ಅವರು ಸ್ವರೂಪನಾಗಿದ್ದೀನಿ ಅಂದ ಧ್ಯಾನ ಏನು ಮಾಡ್ತಾರೆ? ತ್ರಿಪುಟಿ ಎಲ್ಲಿ ಹೋಯ್ತು, ಧ್ಯಾನ ಎಲ್ಲಿ ಅಂತ. ಅವರು ಧ್ಯಾನವೆಂದರಿಯೇ ಧ್ಯಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಮಾಡೋಂಗಿಲ್ಲ ಅಂದರೆ ಕೂಟಸ್ಥ ಸಂವಿಸ್ತಿಗೆ ಲಯವಾಗಿ ದರಿತಾಂಗಿ ಕೂಟಸ್ಥನದು ಹೋಯ್ತು. ಸ್ಮರಣಗಳನ್ನು ಅದಕ್ಕೆ ಸಾಕ್ಷಿಯಾಗಿರೋ ಚೇತನಕ್ಕೆ ಕೂಟಸ್ಥಂತಿದೆ, ಸ್ಮರಣನೇ ಹೋಯ್ತು, ತ್ರಿಪುಟಿನೇ ಇಲ್ಲ, ಧ್ಯಾನನೂ ಇಲ್ಲ. ಅಂದಮೇಲೆ ಏನಪ್ಪ ಅಂತ ಕೇಳಿದರೆ ಲಯ ಆಯಿತು. ಏನು? ಚಿತ್ತಿನ ಲಯ ಆಯಿತು. ಧ್ಯಾನ ಮಾಡಿದ್ರೆ, ಸ್ಮರಣೆ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಚಿತ್ತು ಅಂತ ಅನಿಸ್ಕೊತಿತ್ತು. ಮಾಡವನಿಗೆ ಕೂಟಸ್ಥ ಅಂತ ಅಂತಿದ್ರು. ಈಗ ತಾನೇ ತಾನಾದ ಮೇಲೆ ಬ್ರಹ್ಮರೂಪನಾದ ಮೇಲೆ ಈಗೇನಪ್ಪ, ಈಗ ಧ್ಯಾನ ಇಲ್ಲ, ಚಿತ್ತಿಲ್ಲ, ಅದಕ್ಕೆ ಧ್ಯಾನ ಇಲ್ಲ, ಧ್ಯಾನ ಇಲ್ಲ, ಅದಕ್ಕೆ ಕೂಟಸ್ಥನ ಶಬ್ದ ಇಲ್ಲ, ಹೋಯ್ತು ಎಲ್ಲ. ಮೂಲ ಚಿಹ್ನೆ ಎಲ್ಲ ನಾಶ. ಹೆಂಗೆ ಬಡ್ಡಿ ಕಡಿದ್ರೆ ಮೇಲೆಲ್ಲ ಹಾಳಾಗುತ್ತದೆ, ಹಂಗೆ ಚಿತ್ತನೇ ಹೋಯ್ತಂದ್ರೆ ಎಲ್ಲಿದು ಬಂತಾರೆ? ಚಿತ್ತ ನಾನಲ್ಲ, ಚಿತ್ತ ಗುಣರೂಪ ಅದ. ನಾನು ಚೇತನ ಇದ್ದೀನಿ, ಚಿತ್ತ ಅಲ್ಲ. ಚಿತ್ತ ಇಲ್ಲ ಅಂದ್ರೆ ಸ್ಮರಣೆ ಇಲ್ಲ, ಸ್ಮರಣೆ ಇಲ್ಲ ಅಂದ್ರೆ ಕೂಟಸ್ತಿಲ್ಲ, ಕೂಟಸ್ತಿಲ್ಲ ಅಂದ್ರೆ ಧ್ಯಾನ ಇಲ್ಲ, ಹೋಯ್ತು ಲಯ ಆಯ್ತದೆ ಎಲ್ಲದಕ್ಕೆ. ನಾನು ಧ್ಯಾನಕ್ಕೂ ತ್ರಿಪುಟಿಗೂ ವಿಲಕ್ಷಣನಾಗಿರ್ತಕ್ಕಂಥ ಚೇತನ ರೂಪಿದ್ದೀನಿ, ಅದಕ್ಕೆ ಧ್ಯಾನವೇ ಇಲ್ಲ. ಇನ್ನು ಬರೀ ಅರಿವೆ ಆನಪ್ಪೇನು ಅದರಿಂದ ನಿತ್ಯವು, ನಿತ್ಯವು ನಿತ್ಯವಾದ ಅರಿವೇ ನಾನೆನಲು ಸಮಯತೆ ಪರಿದುದು ತನಗೆ ಅದರಿಂದ ಅಂತರ್ಯಾಮಿ ದೊರೆಯಲು ಪಟ್ಟುದೆಂದರಿವುದು. ನೋಡಿ ಈಗ ಅಂತರ್ಯಾಮಿ ಅಂತ ಕೊನೆಯದು, ಅಂತರ್ಯಾಮಿ ಕೊನೆಯದು ಅಂತ ಸಾಕ್ಷಿ ಆದರೆ ಕೂಟಸ್ಥ ಅಂತರ್ಯಾಮಿ. ಅಂತರ್ಯಾಮಿ ಎಲ್ಲೇ ಆಗಲಿ ಶಬ್ದಗಳು ಏನಾಗ್ತವೆ ಅಂತ ಕೇಳಿದರೆ ಒಂದನ್ನು ದ್ಯೋತಕ ಮಾಡಿ ಹೆಸರಿಡ್ತೇವೆ. ಅಂತರ ಅಂದರೆ ಏನು ರೀ? ಬಾಹ್ಯ ಒಪ್ಕೋಬೇಕು. ಒಳಗದಾನಂದ್ರೆ ಹೊರಗೂ ಇರ, ಅದನ್ನು ನೀವು ಒಪ್ಕೋಬೇಕು. ಇಲ್ಲಿ ಶಬ್ದೇ ಪ್ರಯೋಗ ಆಗಿಲ್ಲ. ಸಾಣದು ಅಂದರೆ ದ್ವಾರದಂದು ಅದನ್ನು ತಿಳ್ಕೊಬೇಕು. ಅಲ್ಲಿ ಅಂದರೆ ಇಲ್ಲಿ ಅಂತ ತಿಳ್ಕೊಬೇಕು. ಒಳಗಂದ್ರೆ ಹೊರಗಂತ ತಿಳ್ಕೊಬೇಕು. ಇವೆಲ್ಲ ಸಾಪೇಕ್ಷ ಶಬ್ದಗಳು ಅದಾವೆ. ಒಂದು ಸಾಕೇಕ್ಷ ಒಂದ್ರ ಮೇಲೆ ಒಂದು ಬರ್ತಾವೆ. ಅಂತಾರವರು ನೀವು ಅಂತರ್ಯಾಮಿ ಅಂತ ಅನ್ನಕ್ಕತ್ತೀರಲ್ಲ, ಈ ಶಬ್ದ ಯಾಕೆ ಬಂತು? ಹೊರಗನ್ನೋದು ಅದಲ್ಲ, ಇಷ್ಟು ದಿನ ಹೊರಗೆ ಮಾಡಿದ್ವಿ, ಅದಕ್ಕೆ ಈ ಒಳಗೆ ಅನ್ನಕ್ಕತ್ತೀವಿ. ಯಾವುದಕ್ಕೆ ಬಾಹ್ಯನೂ ಇಲ್ಲ ಅಂತರನೂ ಇಲ್ಲ, ಬಾಹ್ಯಾಭ್ಯಂತರಂ ಅಂತರ್ಶಾಸ್ತ್ರ. ಅದು ವಸ್ತು ಹೆಂಗದ? ಪರಿಚ್ಛಿನ್ನ ಇದ್ದ ವಸ್ತುವಿಗೆ ನೀವು ಒಳಗೆ ಹೊರಗೆ ಅನ್ನಕ್ಕೆ ಬರ್ತಾವೆ. ಪರಿಪೂರ್ಣ ವಸ್ತುವಿಗೆ ಒಳಗೆ ಹೊರಗೆ ಅಂತ ಹೆಂಗಂತೀರಿ? ಅಂತರ್ಯಾಮಿ ಅಂತ ಹೆಂಗಂತೀವಿ? ಹೊರಗಿಲ್ಲ ಅದ,
ನೀವು ಯಾವುದೋ ಒಂದು ಹಿಡ್ಕೊಂಡು ಅಂತಾರೆ ಅಂತ ಅದರ ಒಳಗೆ ಹೌದಲ್ರಿ, ಅದರ ಒಳಗೆ ಅಂತ ಮಾಡೋದ್ರ ಒಳಗೆ ಅಡುಗೆ ಮನೆ ಒಳಗೆ ಕೋಲಿ ಒಳಗೆ ನೋಡ್ರಿ, ಇವು ಹಿಡಿಬೇಕಲ್ಲ ನೀವು ಕೋಲಿ ಮಠ ಅಡುಗೆ ಅಂದಕ್ಕೆ ಒಳಗೆ ಏ ಅಡುಗೆ ಮನೆ ಹೊರಗದ ನೋಡು, ಅಡುಗೆ ಮನೆ ಒಳಗದ ನೋಡು, ಕೋಲಿ ಆಗದ ನೋಡು, ಕೋಲಿ ಹೊರಗದ ನೋಡು, ಮಠದ ಒಳಗದ ನೋಡು, ಮಠದ ಹೊರಗದ ನೋಡು, ಯಾವುದೇ ಒಂದು ನೀವು ಹಿಡಿಬೇಕಕ್ಕ ಯಾವುದಕ್ಕೆ ಸೀಮೆನೇ ಇಲ್ಲವೋ ಅದಕ್ಕೆ ಒಳಗೆ ಹೊರಗೆ ಹಂಗಂತೀರಿ, ಅದು ಸೀಮಾತೀತ ಸೀಮಾತೀತ ಆತ್ಮ ಅದು ಒಳಗೆ ಹೊರಗೆ ಅಂತ ಹೆಂಗಂತೀರಿ, ಅದಕ್ಕೆ ಹೊರಗೆ ಒಂದಿದ್ರೆ ಒಳಗೆ ಒಂದು ಅಂತರ್ಯಾಮಿ ಅನ್ಬೇಕಾಯ್ತು, ಅಂತರ್ಯಾಮಿ ಶಬ್ದನೇ ಅದು ಉಪಯೋಗ ಇಲ್ಲ ಅಂತಾರೆ, ಇದೊಂದು ಹೆಸರು ಬಂದದ ಅಂತರ್ಯಾಮಿ ಅಂತ, ಅದು ಸುಳ್ಳದ. ಅದಕ್ಕೆ ಸಮಾಧಿ ಅಂತರಿ ಸಮಾಧಿಯಾಗಿ ಸಮಾಧಿ ಕ್ರಿಯೆ ಮಾಡಿ ಅಂತರ್ಯಾಮಿ ಅಂತ ಹೆಸರು ಬರ್ತದೆ, ಎಲ್ಲ ಸುಳ್ಳದ ಅಂತದ್ದು ಯಾವ ಸತ್ಯ ಅಲ್ಲ ಹೇಳ್ತಾರ. ಏನು ಬರೀ ಅರಿವು ಆನೆಪ್ಪೆನು ಅಂದರೆ ಬರೀ ಅರಿವು ಅಂದರೆ ಏನ್ರಿ ಎಂದು ಹೇಳ್ಬೋದಲ್ಲ, ಬಚ್ಚ ಬರಿ ಅರಿವು ಎಂದು ಕೇಳಿದ ಬಚ್ಚ ಬರಿ ಅರಿವು, ಬಚ್ಚ ಬರಿ ಅರಿವು ಅಂದರೆ ಏನು ಹೇಳಟ್ಟು ಏನಾಗಿಲ್ಲ, ಎಲ್ಲರೇ ಒಂದು ಬಾಯ ಸಲ್ಲಿತ್ತರೆ ಬಚ್ಚ ಬಾಯಿ ಅನ್ನೋಕ್ಕೆ ಬರೋಂಗಿಲ್ಲ, ಪೂರಾ ಸಾಪಾಗಿರ್ಬೇಕು ಅಂದರೆ ಅದಕ್ಕೆ ಬಚ್ಚ ಬಾಯಿ ಅಂತೇಳಿ. ಇಬ್ಬರೇ ಇರ್ತಾರೆ ಮುದುಕರು ಒಂದು ಹುಡುಗರು, ಎರಡೂ ಬಚ್ಚ ಬಾಯಿ ಇರ್ತವೆ, ಸಣ್ಣ ಹುಡುಗರಿಗೆ ಏನಿರಂಗಿಲ್ಲ ಬಚ್ಚ ಬಾಯಿ, ಮುದುಕರಿಗೂ ಬಚ್ಚ ಬಾಯಿ ಇರ್ತಾವೆ, ಹಾಗಿಲ್ಲ ಏನೂ ಇಲ್ಲಂತ ಎಳ್ಳಷ್ಟು ಹಾಲಲ್ಲಿಲ್ಲ ಹಳೆ ಹಲ್ಲು ಇಲ್ಲ, ಹಾಲು ಹಲ್ಲಂತ ಬರ್ತಾವಲ್ಲ ಅವು ಇಲ್ಲ, ಹಳೆ ಹಲ್ಲಂತ ಇರ್ತಾವೆ ಅವು ಇಲ್ಲ, ಹಂಗೆ ಹಂಗೆ ಬಚ್ಚ ಬರಿ ಅರಿವು, ಅರಿವು ಬಿಟ್ಟು ಮತ್ತೊಂದು ಏನೇನೂ ಇಲ್ಲ. ನುಡಿಯಲಳವಲ್ಲ ನಿಜಗೊಂಡು ಬರೋದ್ರೆ ಏನು ನುಡಿಯಲಳವಲ್ಲ, ಅರಿವನ್ನು ಬಿಟ್ಟು ಮತ್ತೊಂದು ಮಾತಾಡೋಕ್ಕೆ ಜಾಗನೇ ಇಲ್ಲ ನಿಮಗೆ, ಅದು ಅದಕ್ಕೇನಂತಾರ್ರಿ ಅದಕ್ಕೆ ಬಚ್ಚ ಬರಿ ಅರಿವು ಅಂತ, ಏನೊಂದು ಮತ್ತೊಂದು ಅರಿವು ಬಿಟ್ಟು ಮತ್ತೊಂದು ಕಲ್ಪ ಮಾಡಂಗನೇ ಇಲ್ಲ. ಅದಕ್ಕಂದ್ರೆ ಅವರು ಬರೀ ಅರಿವು ಆನೆಪ್ಪೆನು, ಅದ್ರ ನಾ ಹೆಂಗಿದ್ದೀನಿ ಬರೀ ಅರಿವು ಇದ್ದೀನಿ, ಯಾವ ಉಪಾಧಿಯಿಂದ ಕೂಡಿಕೊಂಡು ಅರಿವಲ್ಲ, ಅದು ಉಪಾಧಿ ಹೋದ್ರೆ ಹೋಗ್ತದೆ. ಇದು ಹೆಂಗದೆ ರೀ ನಿರುಪಾಧಿಕವಾದ ಅರಿವು, ಇದು ಅರಿವ ಅರಿವು ಆನಪ್ಪೆನು, ಅದರಿಂದ ನಿತ್ಯವಾದ ಅರಿವೇ ನಾನೆನನು. ಅದರಿಂದ ಅಂದರೆ ಬರೀ ಅರಿವಾಗಿರುವುದರಿಂದ, ನಿರುಪಾಧಿಕೆಯಾದ ಅರಿವಾಗಿರುವುದರಿಂದಲೇ ಏನಪ್ಪ ಅಂದ್ರೆ ಅದು ನಿತ್ಯ ಅದ. ಉಪಾಧಿ ಕೂಡ್ಕೊಳ್ತು ಅಂದ್ರೆ ಅದು ಹೋಗ್ತದೆ, ಒಂದು ಕಮಲ ಉಪಾಧಿ ಅದ ಏನಪ್ಪ ಅಂತ ಕೇಳಿದ್ರೆ ಕಮಲ ಹೋಯ್ತು ಅಂದ್ರೆ ಹೋಗ್ತದೆ, ಯಾವುದೇ ಉಪಾಧಿ ಇಂದ ಜ್ಞಾನ ಅಲ್ಲ ಇದು, ಹೆಂಗದ ಬರೀ ಅರಿವು ಅಂದರೆ ನಿರುಪಾಧಿಕವಾದ ಅರಿವು. ಈ ಅರಿವು ಏನಪ್ಪ ಇರುವುದರಿಂದ ಏನಪ್ಪ ಅಂತ ಕೇಳಿದರೆ ನಿತ್ಯವಾದ ಅರಿವೇ ನಾನೆನದು, ಬರೀ ಅರಿವು ಅದು ನಿತ್ಯ ಅರಿವು, ಯಾವ ಉಪಾಧಿಯಿಂದ ಕೂಡಿಕೊಂಡು ಜ್ಞಾನ ಆಗ್ಯದ ಉಪಾಧಿ ಹೊದ್ಕೊಂಡು ಹೋಗ್ತದೆ, ಅದು ನಿತ್ಯ ಇರಂಗಿಲ್ಲ. ಯಾವುದು ಬಚ್ಚ ಬರೀ ಅರಿವದ ನಿರುಪಾಧಿಕ ಅರಿವದ ಅದು ನಿತ್ಯ ಇರ್ತದೆ, ನಿತ್ಯ ಇರ್ತದೆ, ಅದು ಪ್ರಶ್ನೆಯೇ ಇಲ್ಲ. ಯಾವ ಉಪಾಧಿಯಿಂದ ಬಂದಿಲ್ಲ, ಚಿಮಣಿ ಬೆಳಗ ಎಣ್ಣೆ ಪಣ್ಣೆ ಬತ್ತಿಯಿಂದ ಬರ್ತದೆ, ಸೂರ್ಯ ನಿರುಪಾಧಿಕ ಪ್ರಕಾಶ ಅದರಿಂದ ಬಂದಿಲ್ಲ, ಅದು ಈ ದೀಪ ಇದಕ್ಕೆ ಬತ್ತಿ ಬೇಕು ಎಣ್ಣೆ ಬೇಕು ಎಲ್ಲ ಬೇಕು, ಇದಕ್ಕೆ ಇದು ಉಪಾಧಿಯಿಂದ ಕೂಡಿಕೊಂಡದ ಬೆಳಕು ಅದು ನಿರುಪಾಧಿಕ ಅರಿವು. ಹಂಗೆ ನಿರುಪಾಧಿಕ ಅರಿವು ನಿತ್ಯ ಇರ್ತದೆ, ನಾ ಹೇಗಿದ್ದೀನಿ ಅಂದ್ರೆ ನಿರುಪಾಧಿಕವಾದ ಅರಿವು ಇರುವುದರಿಂದ ನಿತ್ಯ ಅರಿವುದರಿಂದ ನನ್ನ ಅರಿವಿಗೆ ಯಾವಾಗಲೂ ಅಪಲಾಪ ಆಗುವುದಿಲ್ಲ, ಸದಾಭಾಮಿ ಅಹಮಸ್ಮಿ ಸದಾಭಾಮಿ ಸದಾ ಪ್ರಕಾಶ ರೂಪಿದ್ದಿಲ್ಲ ಎಂದು ಏನಪ್ಪ ನನ್ನ ಪ್ರಕಾಶಕ್ಕೆ ಅನಿತ್ಯತ್ವ ಬರಂಗಿಲ್ಲ, ನನಗೆ ಅರಿವಿಗೆ ಅನಿತ್ಯತ್ವ ಬರಂಗಿಲ್ಲ. ನಿತ್ಯವಾದ ಅರಿವೆ ನಾನೆನ್ನಲು ಸಮಾಹಿತೆ ಪರಿದುದು ಏನ್ರಿ, ಮತ್ತೆ ಸಮಾಧಿಯಲ್ಲಿ ಮಾಡಬೇಕು, ಸಮಾಧಿಯಲ್ಲಿ ಮಾಡಬೇಕು, ಅದೆಲ್ಲೇ ಇಲ್ಲ. ಉಪಾನದ ಏನಪ್ಪ ಅಂತ ಗೂಢ ಪಾದ ಉಪಾನದ ಗೂಢ ಪಾದವತ್ತದ್ದು ಬರ್ತದಲ್ಲ, ಕಾಲಿಗೆ ಚರ್ಮ ಹಾಕಿದ್ರೆ ಗುಡ್ಡಕ್ಕೆ ಚರ್ಮ ಹಾಕಿದ್ರಂತ, ಕಾಲಿಗೆ ಚರ್ಮ ಹಾಕಿದ್ರೆ ಹಾ ಅವನ ವೃತ್ತಿ ಏನಾಗಿದೆ ಈಗ ಬ್ರಹ್ಮ ಚಸ್ಮ ಹಾಕ್ಯಾನೆ ಇವನು, ಸಮಾಹಿತ ಎಲ್ಲ ಕಡೆ ಸಮದೃಷ್ಟಿ ಅದ ಮತ್ತೇನು ಸಮಾಧಿ ಮಾಡಬೇಕು ಅಂತ ನಾನು
ನಾನು ಬಿಟ್ಟು ಮತ್ತೊಂದು ಉಪಾಧಿನೇ ಏನು ಇಲ್ಲ ಅಂದಮೇಲೆ ಅರಿವೇ ಬರೀ ಅರಿವೇ ನಿಜಗಳು ಬರಲ್ಲ ನಿನ್ನ ಚರಣರಿ ಅದ ಬರೀ ಅರಿವೇ ಬರೀ ಅರಿವೇ ನಿನ್ನ ಚರಣರಿಯ ಮುಕ್ತಿ ಹೌದು ಬರೀ ಅರುವುದದು ಬಸ್ ಎಲ್ಲ ಕಡೆ ಅದ ಮತ್ತೇನು ದೃಷ್ಟಿ ಏನು ಮಾಡೋದು ಮತ್ತು ಬೇರೆ ಏನು ಮಾಡೋದು ಸಮಾಹಿತಿಯಲ್ಲಿ ಬರ್ತದೆ ಇದು ಸುಸಮಾಧಿ ಅದ ಇದು ಸಮಬುದ್ಧಿಯಿಂದ ಕೂಡಿಕೊಂಡ ಸಮಾಧಿ ಅದ ಅದಕ್ಕೆ ಎಲ್ಲ ಕಡೆ ಅವನಿಗೆ ಬ್ರಹ್ಮನೇ ಕಾಣಕತ್ತೆ ಅದ್ರ ಬಿಟ್ಟು ಮತ್ತೆ ಸಮಾಧಿ ಏನು ಮಾಡೋದು ಸಮಾಧಿ ಏನು ಮಾಡೋದು ಅಂತ ಸಮಾಧಿ ಹೋಯ್ತು ಲಯ ಆಯಿತು ಯಾಕೆ ಅಂತ ಕೇಳಿದರೆ ಯಾವಾಗ ಅವನಿಗೆ ನಿರುಪಾಧಿಕವಾದ ಬಚ್ಚ ಬರಿ ಅರಿವು ನಾನು ಇದು ನಿತ್ಯದ ಅಂತ ಅವನಿಗೆ ಪಕ್ಕಾ ಜ್ಞಾನ ಆಗ್ತದೆ ಮತ್ತು ಸಮಾಧಿ ಸಮಾಧಿ ಅಂದರೆ ಹೋಯ್ತು ಸಮಾಧಿ ಯಾಕೆ ಹೋಯ್ತು ಏನು ವೃತ್ತಿ ನಿರೋಧ ಮಾಡೋ ಕೆಲಸ ಉಳಿದಿಲ್ಲ ಅದಕ್ಕೆ ಅದಕ್ಕಂತಾರೆ ಅವರು ಸಮಾಧಿಯ ಪರಿದುದು ಸಮಾಧಿ ಹೋಯ್ತು ಅವನಿಗೆ ಸಮಾಧಿಯನ್ನು ಸಾಧಿಸಬೇಕಿರತಕ್ಕಂಥ ಕ್ರಿಯೆ ಉಳಿದಿಲ್ಲ ಅವನಿಗೆ ಯಾವಾಗ ಸಮಾಧಿ ಮಾಡೋ ಕ್ರಿಯೆ ಇಲ್ಲ ಅಂದ್ರೆ ಅಂತರ್ಯಾಮಿ ಅಂದ ಹೆಸರು ಹೋಯ್ತು ಸಮಾಧಿ ಕ್ರಿಯೆ ಮಾಡೋವನಿಗೆ ಅಂತರ್ಯಾಮಿ ಅಂದರು ಚಿತ್ತಿಗೆ ವಿಲಕ್ಷಣ ಆಗಿರೋವನಿಗೆ ಕೂಟಸ್ಥ ಅಂದಿದ್ರು ಆ ಕೆಲಸನೇ ಮಾಡಲಿ ಅಂದ್ರೆ ಅವನಿಗೆ ಹೆಂಗಂದ್ರೆ ಸಮಾಧಿ ಕೆಲಸನೇ ಮಾಡೋಂಗಿಲ್ಲ ಯಾಕೆ ಎಲ್ಲವೂ ನಾನೇ ಸಮಸ್ತ ನಾನೇ ಒಂದೇ ಬ್ರಹ್ಮನೇ ಕಾಣ್ತಾರೆ ಅಂದ್ರೆ ಮತ್ತು ಅವನಿಗೆ ಏನು ಸಮಾಧಿ ಎಲ್ಲಿ ಮಾಡ್ಬೇಕು ಸಮಾಧಿ ಎಲ್ಲವೂ ಪರಮಾತ್ಮ ಅದು ಬಿಟ್ಟು ಮತ್ತೊಂದು ನನಗೆ ದೃಷ್ಟಿ ಕಾಣಂಗನೇ ಇಲ್ಲ ಎಲ್ಲ ಬ್ರಹ್ಮ ತಲೆ ವಿಷ್ಣು ಜಲೆ ವಿಷ್ಣು ವಿಷ್ಣು ಪರ್ವತ ಬಸ್ತಕ್ಕೆ ಹೌದಲ್ಲ ಪ್ರಹ್ಲಾದ ಹಂಗೆ ಕಾಣ್ತಿತ್ತು ನಾನು ಕೇಳ್ದ ಏಯ್ ಎಲ್ಲಿ ಅದ ವಿಷ್ಣು ವಿಸ್ಮಾಸು ಅಸ್ಮಾಸು ಶಸ್ತ್ರೇಷು ಶಾಸ್ತ್ರೇಷು ಅಪಿ ವಿಷ್ಣು ಯಪ್ಪ ಯಪ್ಪ ನಿನ್ನೊಳಗೂ ಅವನೇ ಅದಾನೆ ನನ್ನೊಳಗೂ ಅವನೇ ಅದ ಶಸ್ತ್ರದಾಗೂ ಅವನೇ ಅದ ನೋಡ್ರಿ ಹೆಂಗ್ರಿ ಅದೇನು ಮಾಡ್ತಾನೆ ನನಗೇನು ಮಾಡೋಕ್ಕಾಗಲಿಲ್ಲ ಕೊಲ್ಲಕ್ಕಾಗಲಿಲ್ಲ ಸರ್ವತ್ರ ವಿಷ್ಣು ಕಾಣ್ತಾನ ಶಸ್ತ್ರೇಷು ಶಾಸ್ತ್ರೇಷು ಯುಸ್ಮಾಸು ನಿನ್ನೊಳಗೆ ನನ್ನೊಳಗೆ ಶಾಸ್ತ್ರದಾಗ ಶಸ್ತ್ರದಾಗ ನೋಡ್ರಿ ಸಮಾಧಿ ಏನು ಮಾಡ್ಬೇಕು ಸಮ ಮುಗಿದೇ ಹೋಯ್ತು ಸಮಾಧಿ ಪರಿಪಟ್ಟು ಹೋಗ್ಬೋದು ಸಮಾಧಿ ಹೋಗ್ತದೆ ಸಮಾಧಿ ಕೆಲಸ ಹೋಯ್ತು ಅಂದ್ರೆ ಅಂತರ್ಯಾಮಿ ಅಂದ ಹೆಸರು ಹೋಯ್ತು ಅವನಿಗೆ ಹೆಸರು ಹೋಗ್ತದೆ ಅಂತರ್ಯಾಮಿ ದೊರೆಯಲು ಪಟ್ಟು ಎಂದು ಅರಿಯುವುದು ಅದೇಪ ಅದು ಪರಿಪಟ್ಟು ಹೋಗುವುದು ಏನಪ್ಪ ಅಂದ್ರೆ ಅಂತರ್ಯಾಮಿ ಅಂತಕ್ಕಂಥ ಹೆಸರನ್ನು ಕೂಡ ಅದೇನು ಇಟ್ಟಾರೆ ಅದನ್ನು ಹೊರಬಿಡ್ತಾರೆ ಅದು ಹೆಸರನ್ನ ಅದನ್ನು ಉಳಿಯಂಗಿಲ್ಲ ಪ್ರತ್ಯಕ್ ಪರಾಗ್ ಭೇದ ಕೃತ್ಯ ವಜ್ಞತೆ ಹಿಂದೆ ಕೃತ್ಯ ಮುಂಟೆನನ್ನು ಮುಂಟು ಎನಕುಂ ಅದಿಲ್ಲಾಗಿ ಕೃತ್ಯ ಮೊಂದಿಲ್ಲವೆಂದನ್ನು ವೆಂದೆನಲು ಅರಿ ಅದರಿಂದವೇ ಪ್ರತ್ಯಗಾತ್ಮಂಗೆ ವಿಲಯಬೇಕು ಲಾಸ್ಟ್ ನಮ್ಮ ಅಂತ್ಯಕ್ಕೆ ಉಳಿತು ಅಂದರೆ ಅಜ್ಞಾನ ಇದು ಆವರಣದಲ್ಲಿ ಕಡೆಗೆ ಅಜ್ಞಾನ ಆವರಣಗಳು ಈ ಆವರಣನು ಕೂಡ ಆತ್ಮನಿಗೆ ಇಲ್ಲ ಮಾಡೋಕ್ಕೆ ಬರುವುದಿಲ್ಲ ಯಾಕೆ ಪರಮಾತ್ಮ ಬ್ರಹ್ಮ ಅದು ಬೃಹತ್ವಾತ್ ಬ್ರಹ್ಮ ಇತ್ಯುಚ್ಯತೆ ಬೃಹತ್ವಾತ್ ಬೃಹಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ ಅದಕ್ಕೇನಪ್ಪ ಅಂದರೆ ಹೆಸರು ಏನು ಕೊಟ್ಟಾರ ಅಂದ್ರೆ ಹೆಸರಿಲ್ಲ ಅದಕ್ಕೆ ನಾಮ ಸೀಮೆ ಇಲ್ಲ ಅದಕ್ಕೆ ಹೆಸರೇನಿಟ್ರು ಭಾಳ ದೊಡ್ಡದಂತ ಬ್ರಹ್ಮ ಅಂದ್ರೆ ಅದಕ್ಕೆ ಹೆಸರಿಡೋಕೆ ಬರಲಿಲ್ಲ ಬ್ರಹ್ಮ ಅನ್ನೋದು ಇದು ಅಂಕಿತ ನಾಮ ಅಲ್ರಿ ಅಂಕಿತ ನಾಮ ಬೇರೆ ಇರ್ತಾವ ಕಲ್ಲಪ್ಪ ಮಲ್ಲಪ್ಪ ಅಂಕಿತ ನಾಮ ಇರ್ತಾವ ಹೌದಲ್ಲ ಇದು ಅಂಕಿತ ನಾಮ ಬ್ರಹ್ಮ ಇದು ಅಂಕಿತನ ಹೆಸರಿಡಿ ಹೆಸರಲ್ರಿ ಇದು ಅನ್ವರ್ಥಕ ನಾಮದ ಅನ್ವರ್ಥಕ ನಾಮ ಅಂದರೆ ಅದು ಹೆಂಗದ ಹಂಗೆ ಅನ್ನೋದಕ್ಕೆ ಅನ್ವರ್ಥಕ ಅಂತಾರೆ ಈಗ ಒಂದು ದೊಡ್ಡ ಕಲ್ಲದ ಕಲ್ಲ ಅನ್ನೋದು ಅದು ಅಂಕಿತ ನಾಮ ಅದ ದ್ವಾಡದ ಅನ್ನೋದು ಅದು ಅಂಕಿ ದ್ವಾಡದ ಅಂತ ದ್ವಾಡದ ಅಂಕಿತ ನಾಮ ಅಲ್ಲ ಅದು ಅದು ಗುಣಗಳಿಂದ ಬಂದಿರ್ತದೆ ನಾಮ ಕ್ರಿಯೆಯಿಂದ ಬಂದಿರ್ತದೆ ಅದು ಯಾರು ಇಟ್ಟು ಹೆಸರಲ್ಲ ಹೆಸರು ಭಾಳ ಶಕ್ತಿವಂತಿದ್ರೆ ಭೀಮ ಬಲಭೀಮ ಅಂತ ಅವನ ಹೆಸರು ಅದ ಕಲ್ಲಪ್ಪ ಬಲಭೀಮ ಅಂತ ಅದೇ ಅದು ಅನ್ವರ್ಥ ಕ್ರಿಯೆಗಳಿಂದ ಬಂದಿರ್ತದೆ ಬ್ರಹ್ಮ ಇದು ವ್ಯಾಪಕ ಅದ ಅದಕ್ಕೆ ಬ್ರಹ್ಮ ಅಂದ್ರೆ ಅಷ್ಟೇ ಅದು ಹೆಸರಲ್ಲದು ಬೃಹತ್ವಾದ ಬೃಹಣತ್ವಾದ ಬ್ರಹ್ಮ ಇತ್ಯುಚ್ಯತೆ ಅದಕ್ಕಂತಾರ ಈ ಬ್ರಹ್ಮಕ್ಕೆ ಒಳಗೆ ಹೊರಗನ್ನೋದು ಎಲ್ಲದರಿ
ಒಳಗೆ ಹೊರಬೇಕಾದ್ರೆ ಅದಕ್ಕೇನಾದರೂ ಕೂಡ ಪರಿಚ್ಛಿನ್ನತೆ ಇರಬೇಕು. ಅದಕ್ಕಂತಾರೆ ಅವರು ಈ ಬ್ರಹ್ಮ ಹೆಂಗದ ಪ್ರತ್ಯಕ್ ಪರಾಗ್ ಭೇದ ಕೃತ್ಯವು ಅಜ್ಞತೆಯಿಂದ. ಇದು ತಿಳಿಲಾರ್ಬಿಟ್ಟ ಆಕಾಶಕ್ಕೆ ಒಳಗೆ ಹೊರಗೆ ಅಂತೇವಲ್ಲ ಅಂತೇವಲ್ಲ, ಯಾಕೆ ನಮ್ಮ ಕಲ್ಪನಾ ವ್ಯವಹಾರ ಮಾಡೋ ಸಲುವಾಗಿ ಒಳಗೆ ಹೊರಗೆ ಅಂದೆ. ಆಕಾಶಕ್ಕೆ ಒಳಗೂ ಇಲ್ಲ ಹೊರಗೂ ಇಲ್ಲ. ಆಗ ಬ್ರಹ್ಮಕ್ಕೆ ಒಳಗೆ ಹೊರಗೆ ಅನ್ನೋದು ಇಲ್ಲ. ಇದಕ್ಕೆ ಪ್ರತ್ಯಕ್ ಪರಾಕ್ ಒಳಗೆ ಪ್ರತ್ಯಕ್ ಅಂದ್ರೆ ಒಳಗೆ ಪರಾಕ್ ಅಂದ್ರೆ ಹೊರಗೆ. ಅದಕ್ಕೆ ಇದು ಇಲ್ಲ ಅದಕ್ಕೆ ಬ್ರಹ್ಮಕ್ಕೆ. ಬ್ರಹ್ಮಕ್ಕೆ ಒಳಗೆ ಹೊರಗೆ ಅನ್ನೋದೇ ಇಲ್ಲ ಅಂದಮೇಲೆ ಮುಂದೆ ವ್ಯವಹಾರ ಏನು ಮಾಡ್ತೀರಿ? ಒಳಗೆ ಹೊರಗೆ ಒಂದು ಕಲ್ಪನೆ ಹೆಂಗೆ ಅಜ್ಞಾನದಿಂದ ಅಜ್ಞಾನದಿಂದ ಗ್ವಾಡಿಯಿಂದ ಆಕಾಶಕ್ಕೆ ಒಳಗೆ ಹೊರಗೆ ಆಗ್ಯದ. ಈ ಶರೀರಾದಿಗಳು ಏನು ನಿರ್ಮಾಣ ಆಗ್ಯಾವಲ್ಲ ಇದರಿಂದ ಅಜ್ಞಾನದಿಂದ. ಈ ಅಜ್ಞಾನ ಆವರಣ ಮೂಲಕವಾಗಿ ಬದ್ಧನೂ ಮುಕ್ತನೂ ಅಂತಕ್ಕಂಥ ವ್ಯವಹಾರ ನಡೆದ. ನಾನು ಪರಿಚ್ಛನ್ನನು ಪೂರ್ಣನು ಅಂತಕ್ಕಂಥ ವ್ಯವಹಾರ ಅಜ್ಞಾನದಿಂದ ನಡೆದು. ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಪರಮಾತ್ಮ ಒಳಗೆ ಹೊರದು ಅನ್ನೋದೇ ಇಲ್ಲ. ಯಾಕೆ? ಬೃಹತ್ವಾತ್ ಅದನ ಅವನ ಹೆಸರಿಟ್ಟರು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ. ಸರ್ವ ದೇಶಗಳಲ್ಲಿ ಸರ್ವಕಾಲದಲ್ಲಿ ಸರ್ವ ವಸ್ತುಗಳಲ್ಲಿ ಆತ ಪರಿಪೂರ್ಣ ಅದನ ಪೂರ್ಣ ಅಲ್ಲ ಪರಿಪೂರ್ಣ ಅದನ. ಒಂದೊಂದರ ಇದ್ರೆ ಪೂರ್ಣ ಅಂತ ಪರಿಪೂರ್ಣ ಅಂದ್ರೆ ಎಲ್ಲದಾಗಿರೋ ಅದೇ ಕಾಲದಾಗೆ ಇದ್ದ ದೇಶದಾಗೆ ಇದ್ದ ವಸ್ತು ಇದ್ದ ಇವು ಪೂರ್ಣ ಪೂರ್ಣ ಇರ್ತಾವೆ. ಕೊಡ ತುಂಬ ನೀರ ಕೊಡ ದೃಷ್ಟಿಯಿಂದ ಕೊಡ ತುಂಬ ನೀರ ಹೌದಲ್ಲ ಇವು ಇರ್ತಾವೆ. ಆತ್ಮ ಹಂಗಲ್ಲ, ನಿರಪೇಕ್ಷವಾದ ಪೂರ್ಣದಾನವು ಎದರ ಅಪೇಕ್ಷೆಯಲ್ಲೇ ಇಲ್ಲ. ದೇಶದಿಂದಲೂ ಕಾಲದಿಂದಲೂ ವಸ್ತುವಿನಿಂದಲೂ ಅವ ಏನಪ್ಪ ಅಂತ ಕೇಳಿದ್ರೆ ಪರಿಪೂರ್ಣದಾನ. ಅದಕ್ಕೆ ಪೂರ್ಣಕ್ಕೆ ನಾವು ಪರಿಪೂರ್ಣ ಯಾಕಂತೇವೆ? ಪರಿತಃ ಪೂರ್ಣ ಪರಿಪೂರ್ಣ ಪರಿತ ಸುತ್ತ ಹೆಂಗೆ ಪರಿವಾರ ಅಂತೇವಲ್ಲ, ಪರಿವಾರ ನಿಮ್ಮ ಸುತ್ತಮುತ್ತಿದ್ದವ್ರ ಅಂತ. ಹಂಗೆ ಎಲ್ಲ ಏನದ ಅದ್ರ ಸುತ್ತಮುತ್ತ ಎಲ್ಲ ಅವನೇ ಅದ ನಾವು. ಅದಕ್ಕೆ ಪರಿಪೂರ್ಣ ಅಂತ, ದೇಶದಿಂದ ಪೂರ್ಣ ಪರಿಪೂರ್ಣ, ಕಾಲದಿಂದ ಪೂರ್ಣ ಪರಿಪೂರ್ಣ, ವಸ್ತುವಿನಿಂದ ಪೂರ್ಣ ಪರಿಪೂರ್ಣ. ಅದಕ್ಕೆ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಅಂತ ಅಂತೇಳಿ. ಹಾಗೆ ಆತ್ಮ ಹೆಂಗದಾನ ಅಂತ ಕೇಳಿದ್ರೆ ಇವ ಪರಿಪೂರ್ಣದಾನೆ. ಆದ್ದರಿಂದ ಅವನಿಗೆ ಪ್ರತ್ಯೇಕ ಪರಾಗ ಭೇದ ಇಲ್ಲ, ಒಳಹೊರಗಿಲ್ಲ. ನಾವು ಅಂತೇವಲ್ರಿ ಗೀತಾ ಹೇಳಲ್ಲ ಕ್ಷೇತ್ರಜ್ಞ ಒಳಗದಾನೆ ಪರಮಾತ್ಮ ಹೊರಗದ ಅಜ್ಞಾನ ಕಲ್ಪಿತಿದೆ ಅಲ್ಲ ಅಜ್ಞಾನದಿಂದ. ಅಜ್ಞಾನದಿಂದ ಕಲ್ತಿದೆ ದೇಹ ಅವಚ್ಛಿನ್ನ ದೇಹ ಅನವಚ್ಛಿನ್ನ ಏನು ಕಲ್ಪನೆ ಮಾಡಿದ್ದೇವಲ್ಲ ನಾವು ಇದು ಅಜ್ಞಾನದಿಂದ ಕಲ್ಪನೆ ಆದ. ಪ್ರತ್ಯೇಕ ಪರಾಗ ಭೇದ ಕೃತ್ಯವು ಅಜ್ಞತೆಯಿಂದ ಅಜ್ಞಾನ ಮೂಲಕವಾಗಿ. ಬ್ರಹ್ಮದ ಜ್ಞಾನ ಇಲ್ಲದಕ್ಕಾಗಿ ಪ್ರತ್ಯೇಕ ಆತ್ಮದ ಜ್ಞಾನ ಇಲ್ಲದಕ್ಕಾಗಿ ಏನಪ್ಪ ಅಂತ ಕೇಳಿದರೆ ಹೀಗೆ ಆಗ್ಯದ. ಇದು ಅಜ್ಞತೆಯಿಂದ ಕೃತ ಮುಂಟು. ಹೌದು, ಈ ಕೃತ್ಯ ಮುಂಟು. ಕೃತ್ಯ ಅಂದರೆ ವ್ಯವಹಾರ. ಏನು ಇದು? ಪ್ರತ್ಯೇಗಾತ್ಮ ಒಳಗೆ ಬ್ರಹ್ಮ ಹೊರಗೆ ಹಿಂಗಾಗ್ಯದಲ್ರಿ. ಪ್ರತ್ಯೇಗಾತ್ಮ ಎಲ್ಲಿದ್ರೆ ಪ್ರತಿ ಪ್ರತಿ ಅಂಚತಿ ಇದು ಪ್ರತ್ಯೇಗಾತ್ಮ. ಒಳಗಿದ್ದವು ಪ್ರತ್ಯೇಗಾತ್ಮ, ಹೊರಗಿದ್ದವು ಬ್ರಹ್ಮ. ಇದು ಕಾಯ ಉಪಾಧಿ, ಅದು ಮಾಯಾ ಉಪಾಧಿ. ಇದಕ್ಕೆ ಬಂದದ್ದು ಅಜ್ಞಾನದಿಂದ ಬಂದದ್ದು, ಅಜ್ಞಾನದಿಂದ ಬಂದದ್ದು. ಈ ಕೃತ್ಯವು ಇದು ಉಂಟು, ಇದು ಕೃತ್ಯ ಅದ. ಏನ್ರಿ? ಒಳಗೆ ಹೊರಗೆಂಬ, ಜೀವನೆಂಬ, ಪರಮಾತ್ಮನೆಂಬ ಈ ವ್ಯವಹಾರ ಅದ. ಇದಕ್ಕೆ ಅಜ್ಞಾನದಿಂದ ಬಂದದ. ಅದು ಕೃತ್ಯ ಉಂಟು ಎನಿಕುಂ. ಇವೆಲ್ಲವೂ ಈ ಕೃತ್ಯವು ಎನಿಕುಂ, ಈ ಎಲ್ಲ ಕೃತ್ಯವು ಅಜ್ಞಾನದಿಂದ ಆಗತಕ್ಕಂಥ ಒಳಗೆ ಹೊರಗೆ ಅನ್ನತಕ್ಕಂಥ ಇವೆಲ್ಲ ಕೃತ್ಯವು ಇಲ್ಲದಾಗಿ. ಬ್ರಹ್ಮದಲ್ಲಿ ಏನದ? ಕಿಂಚಿನ ಮಾತ್ರವೂ ಕೂಡ ಇಲ್ಲಾಗಿ. ಅದಕ್ಕೆ ಕೃತ್ಯ ಮುಂದಿಲ್ಲವೆಂದು ಎನ್ನಲ್ಲಿ. ಆದ್ದರಿಂದ ನನಗೇನಪ್ಪ ಅಂತಂದ್ರೆ ಯಾವ ಕೃತ್ಯವೂ ಇಲ್ಲ, ಇದು ಅಜ್ಞಾನದಿಂದ ಆದದ್ದದ. ಜೀವನಾಗಿ ನಾನು ಇವೆಲ್ಲ ಪುಣ್ಯ ಪಾಪಾದಿ ಕೃತ್ಯಗಳನ್ನು ಮಾಡ್ತೀನಿ, ದೇವನಾಗಿ ಸೃಷ್ಟಿ ಕೃತ್ಯಾದಿಗಳನ್ನು ಮಾಡ್ತಾನೆ. ಇವೆಲ್ಲ ಕೃತ್ಯಗಳು ಎಲ್ಲಿದ್ದಾವೆ? ಅಜ್ಞಾನದಿಂದ ಬಂದದ್ದಾದವು. ಮಾಯೋಪಾಧಿಯಿಂದ ಕಾಯೋಪಾಧಿಯಿಂದ ಇವೆಲ್ಲ ಕೃತ್ಯ ಬಂದದ್ದಾದವು. ವಾಸ್ತವಿಕವಾಗಿ ನೋಡಿದರೆ ಏನಪ್ಪ ಅಂತ ಇವೆಲ್ಲವೂ ಕೂಡ ನನ್ನಲ್ಲಿ ಇಲ್ಲದಾಗಿ ಎಂದು ಎಂದೆನಲ್ಲಿ ಹಿಂಗೆ ತಿಳ್ಕೊಂಡ ಅಂದರೆ
ಏನು ಇವೆರಡೂ ಕೃತ್ಯಗಳು ಒಳಗೂ ಹೊರಗೂ ಪರಮಾತ್ಮ ಜೀವಾತ್ಮ ಅನ್ನತಕ್ಕಂಥ ಪ್ರತ್ಯಗಾತ್ಮ ಪರಮಾತ್ಮ ಅಂತ ಹಿಂಗೇನು ಬಂದವಲ್ಲ ಇವೆಲ್ಲ, ಇವೆಲ್ಲವೂ ಕೂಡ ಅಜ್ಞಾನ ಮೂಲಕವಾಗಿ ಬಂದವು. ಅಜ್ಞಾನ ಮೂಲಕವಾಗಿ ಅವನಿಗೆ ಹಿಂಗೆ ಅನ್ನೋದ್ರಿಂದ ಅವನು ಪ್ರತ್ಯಗಾತ್ಮ ಅಂದರು, ಒಳಗಿರೋನು ಪ್ರತ್ಯಗಾತ್ಮ ಅಂದರು, ಹೊರಗಿರೋನು ಪರಮಾತ್ಮ ಅಂದರು. ಯಾವಾಗ ತತ್ವಜ್ಞಾನ ಆಗುತ್ತದೆ, ನಿರುಪಾಧಿಕ ಚೇತನ ನಾನು ಇದ್ದೀನಿ ಅಂತ ತಿಳ್ಕೊತಾನೆ ಕಾಂತೆ, ತಾನೇ ಬ್ರಹ್ಮವೆನಿಪುದು. ಅವಾಗೇನಾಗ್ತಾನವ, ಅವ ಬ್ರಹ್ಮಸ್ವರೂಪ ಆಗ್ತಾನೆ. ಯಾವ ಅಜ್ಞಾನ ಹೋಯ್ತು ಅಂತಾರೆ, ಪ್ರತ್ಯಗಾತ್ಮ ಹೋಯ್ತು, ಏನಕ್ಕ ಅಹಂ ಬ್ರಹ್ಮಾಸ್ಮಿ, ಅಹಂ ಪ್ರತ್ಯಗಾತ್ಮ ಅನ್ನಂಗಿಲ್ಲ, ಅಹಂ ಬ್ರಹ್ಮಾಸ್ಮಿ. ಎಲ್ಲಿ ತಕ್ಕ ಅಜ್ಞಾನ ಅದಾನೆ ಅದಕ್ಕೆ ಪ್ರಯತ್ನ ಮಾಡ್ತಾನೆ, ಅವನು ಪ್ರತ್ಯಗಾತ್ಮ ಬ್ರಹ್ಮ, ಇವ ಜೀವಾತ್ಮ ಅವ ಪರಮಾತ್ಮ, ಹಿಂಗಾಕ್ತಾನೆ. ಯಾವಾಗ ತಿಳ್ಕೊಂಡು ಆ ಕಾಲಕ್ಕೆ ಪ್ರತ್ಯಗಾತ್ಮ ಅನ್ನೋದು ಇಲ್ಲ, ಏನದ ಸರ್ವಂ ಕಲಿದ ಬ್ರಹ್ಮ, ಒಂದು ಬ್ರಹ್ಮೇ ಅದ. ಇವೆಲ್ಲ ಪ್ರತ್ಯಗಾತ್ಮಾದಿ ಉಪಾಧಿಗಳು, ಬ್ರಹ್ಮ ಜೀವ ಇವೆಲ್ಲ ಉಪಾಧಿ ಮಾಯ ಇದು ಬಂದಾವ, ಅಜ್ಞಾನ ಇದು ಬಂದಾವ. ವಿಚಾರ ಮಾಡಿ ನೋಡಿದ್ರೆ ಒಂದು ಬ್ರಹ್ಮನೇ ಅದ. ತಿಳಿದಂದು ಕಾಂತ್ಯ ತಾನೇ ಬ್ರಹ್ಮವೆನಿಪುದು, ಸಂತರೆಲ್ಲರ ಮತ ಹೌದೆಂದು ತಿಳಿಯುವುದು ಓರಂತೆ ವಿಶ್ವಾಸದೊಡನೆ ಕೂಡಿ. ಈ ಮಾತ ಬುದ್ಧಿ ಜೊತೆಗೆ ಹೃದಯನು ಬೇಕು ಅಂತ. ತಿಳಿಯಕ್ಕೆ ಬುದ್ಧಿ ಬೇಕು, ನಿಶ್ಚಯ ಮಾಡಕ್ಕೆ ಹೃದಯ ಬೇಕು. ಬುದ್ಧಿ ತಿಳಿ ಕೆಲಸ ಮಾಡ್ತದೆ, ಏನಪ್ಪ ಅಂತ ಪುನಃ ತಿಳಿತದೆ, ಜ್ಞಾನ ಭಾಳ ಹಾಕದೆ. ಅದನ್ನು ದೃಢಾಪರೋಕ್ಷ ಆಗಲಿಕ್ಕೆ ಹೃದಯ ಬೇಕು, ಬುದ್ಧಿ ಬೇಕು, ಹೃದಯ ಬೇಕು ಮನುಷ್ಯನಿಗೆ. ಅದಕ್ಕೆ ಅಂತಾರೆ ಅವರು ತಿಳುವಳಿಕೆಯ ಜೊತೆಗೆ ವಿಶ್ವಾಸದಿಂದ ಕೂಡಿದೆ ಅಂದರೆ ಈ ಬ್ರಹ್ಮಜ್ಞಾನದಿಂದ ಪಕ್ಕ ಹಾಕದೆ ಅಂತಾರೆ ಅವರು. ವಿಶ್ವಾಸದೊಡನೆ ಕೂಡಿ ಓರಂತೆ ತಿಳಿಯುವುದು, ಓರಂತೆ ಅಂದರೆ ಗುರುಗಳು ಹ್ಯಾಂಗೆ ಹೇಳ್ತಾರೆ ಹಂಗೆ, ಹ್ಯಾಂಗೆ ಹೇಳ್ತಾರೆ ಹಂಗೆ, ಗುರುಗಳು ಹೆಂಗೆ ಹೇಳ್ಯಾರ ತದನುಸಾರವಾಗಿ ಅವರ ಮಾತಿನಲ್ಲಿ ವಿಶ್ವಾಸ ಇಟ್ಟು ನೀ ತಿಳ್ಕೋಬಹುದು. ಯಾಕೆ ಇದು ಗುರುಗಳ ಮಾತೇ ಅಲ್ಲ, ಸಂತರೆಲ್ಲರ ಮತವುದೆಂದು. ಸಂತರು ಅಂದರೆ ಏನು ರೀ, ಯಾರು ಸ್ವಂತ ಅದಾರ ಅವರು ಸಂತರು, ಯಾರು ಸ್ವದಾಗಿರ್ತಾರೋ ಅವ್ರು ಸಂತರು. ಅದಕ್ಕೆ ಅವರು ಮಹಾತ್ಮ ಜ್ಞಾನಿಗಳು, ಭಿನ್ನ ಗುರುಗಳ ಜೊತೆಗೆ ಬಹಳ ಮಹಾತ್ಮರು ಇದನ್ನು ಹೇಳ್ತಾರೆ, ನಿಶ್ಚಯ ಮಾಡ್ಯಾರ. ಅವ್ರ ಮಾತಿಗೆ ನಂಬಿ ಏನಪ್ಪ ಅಂತ ಕೇಳಿದರೆ, ನೀನು ಬ್ರಹ್ಮನೇ ಇದ್ದೀನಿ, ಈ ಜೀವಾತ್ಮ ಪರಮಾತ್ಮ ಪ್ರತ್ಯಗಾತ್ಮ ಪರಬ್ರಹ್ಮ ಅನ್ನತಕ್ಕಂಥದ್ದು ಇದು ಕಾಯ ಮಾಯ ಉಪಾಧಿಯಿಂದ ಬಂದದ್ದದ, ಈ ಉಪಾಧಿ ಅಜ್ಞಾನದಿಂದ ಬಂದದ್ದದ, ಈ ಅಜ್ಞಾನವನ್ನು ಕಳ್ಕೊಂಡು ಅಂತ ಕೇಳಿದರೆ ನೀನೇನಾಗ್ತಿ, ಬ್ರಹ್ಮಸ್ವರೂಪನೇ ಆಗ್ತಿ. ಆಮೇಲೆ ನಿನಗೆ ಸಮಾಧಿ ಪ್ರಮಾಧಿ ಏನು ಜರುಗುತ್ತಿಲ್ಲ. ಅದಕ್ಕೆ ತತ್ವಜ್ಞಾನಿಗೆ ಯೋಗೀಶ್ವರನಿಗೆ ಏನು ಮಾಡಬೇಕು ಅನ್ನೋದಿಲ್ಲ. ಅದಕ್ಕೆ ಪಂಚದಶಾಗ ಅಸ್ತಿ ಚೇತ್ ನಸತತ್ವವಿತ್ತು, ಏನಾದರೂ ಮಾಡೋದು ಅವನಿಗೆ ಅದ ಅಂದರೆ ಅಸ್ತಿ ಚೇತ್ ನಸತತ್ವವಿತ್ತು, ಏನಾರೇ ಮಾಡೋದು ಅದ ಅಂದರೆ ಅವ ತತ್ವಜ್ಞಾನಿನೇ ಅಲ್ಲ. ಅವ ತಿಳ್ಕೊಂಡಾಗ ಇನ್ನೂ ಟೇರ್ ಮಾಡಬೇಕಾಗ್ಯದಂದ್ರೆ ಅವ ತತ್ವಜ್ಞಾನಿನೇ ಅಲ್ಲ ಅಂತ ಅವರು ಹೇಳಿದರು ಶಾಸ್ತ್ರದಲ್ಲಿ. ಅದಕ್ಕೆ ತತ್ವಜ್ಞಾನಿ ಹೇ ಮಿತ್ರ ಯೋಗೀಶ್ವರಂಗೆ ಕರ್ತೃತ್ವಾದಿ ಜೀವಭಾವ ನಿರೂಪಣೆ, ಜೀವಭಾವ ಅವನಿಗಿಲ್ಲ, ಕರ್ತೃತ್ವಾದಿಗಳು ಜೀವಭಾವದಲ್ಲಿ ಅದಾವ ಮೈತ್ರಾದೇವಿ. ಅದಕ್ಕೆ ಅವ ಯಾವ ಕರ್ತೃತ್ವ ಕೂಡ ಅವನಿಗಿಲ್ಲ, ಅವ ಹೆಂಗಂದ್ರೆ ಅಕರ್ತ ಅಭುಕ್ತ ಅಸಂಗ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಅದಾನೆ, ಅವನಿಗೆ ಯಾವ ಕರ್ತವ್ಯ ಇಲ್ಲ ಅಂತ ಈ ಸೂತ್ರದಲ್ಲಿ ಏನಪ್ಪ ಅಂತ ಕೇಳಿದರೆ ಅವ್ರು ಹೇಳಿದರು. ಮತ್ತು ಮುಂದೆ ಏನ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಇವೆಲ್ಲ ಅಡಿಗೆ ಹೋದ ಮೇಲೆ ಏನು ಉಳಿತದೆ, ಇವು ಆವರಣ ಹೋದಲ್ರಿ, ಇವು ಸಪ್ತಾವರಣ ಹೋದ ಮೇಲೆ ಏನು ಉಳಿತದೆ, ಅದು ನೀರಾವರಣ, ಆ ನೀರಾವರಣ, ಆ ನೀರಾವರಣನೇ ಬ್ರಹ್ಮ. ಮತ್ತೇನದ ನಿರಾವರಣನೇ ಬ್ರಹ್ಮ, ಯಾವುದು ಶರೀರವೇ ಮೊದಲು ಮಾಡಿಕೊಂಡು ಅಜ್ಞಾನ ಪರ್ಯಂತರವಾಗಿ ಇರುವ ಏಳು ಆವರಣಗಳು, ಏಳು ಆವರಣಗಳಲ್ಲಿ ಇರತಕ್ಕಂತಹ ಏಳು ಕರ್ತೃಗಳು, ಆಮೇಲೆಪ್ಪ ಇವೆಲ್ಲ ನಿವೃತ್ತಿ ಆದಮೇಲೆ ಏನು ಉಳಿತದೆ ಅಂದ್ರೆ ಬ್ರಹ್ಮ ಉಳಿತದೆ. ಹೆಂಗದೆ ನಿರಾವರಣ ಬ್ರಹ್ಮದ, ಆ ನಿರಾವರಣ ಬ್ರಹ್ಮದ ಅನುಭೂತಿ ಹೇಗೆ ಮಾಡ್ಕೋಬೇಕು ಅನ್ನೋದು ಮುಂದಿನ ಸೂತ್ರದಲ್ಲಿ ತಿಳಿಸ್ತಾ ಇದ್ದಾರೆ.
ಜೈ ಮಂಗಳಂ ಜೈ ನಮಃ ಪಾರ್ವತಿಪತಯೇ ಶಿವಾಯ.